ಚಕರೆ ರ ಅಂದರೆ ರಾವಣ ಜ ಅಂದರೆ ಜರಸಂದ್ರ ಕಿ ಅಂದರೆ ಕೀಚಕ ಯ ಅಂದರೆ ಯಮ ಈ ನಾಲ್ಕು ಜನರಲ್ಲಿ ಎಷ್ಟೊಂದು ಒಳ್ಳೆ ಗುಣಗಳಿವೆ ಎನ್ನಕ್ಕಂಥದ್ದು ನಾವುಗಳು ಅರ್ಥ ಮಾಡಿಕೊಂಡರೆ ರಾಜಕೀಯ ಪದಕ್ಕೆ ಸಂಪೂರ್ಣ ವಿಶ್ಲೇಷಣೆ ಸಿಗುತ್ತದೆ ಎನ್ನಕ್ಕಂಥದ್ದು ನಮ್ಮ ರಾಜ್ಯದ ಪ್ರಭಾವಿ ರಾಜಕಾರಣಿಯರದೇ ಒಂದು ಅಭಿಪ್ರಾಯ ಇದೆ ಈ ರಾಜಕೀಯದಲ್ಲಿ ಯಂತ್ರ ಮಂತ್ರ ತಂತ್ರ ಕುತಂತ್ರ ಷಡ್ಯಂತ್ರಗಳು ಇವೆ ವಾದ ಪ್ರತಿವಾದ ಆರೋಪ ಪ್ರತ್ಯಾರೋಪ ಕೂಡ ಇವೆ ಆದರೂ ನಮ್ಮ ರಾಜ್ಯದ ಒಂದು ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನ ನಾಯಕನ ರಾಜಕೀಯೇತರ ಜೀವನ ಅವರಲ್ಲಿರ್ತಕ್ಕಂತಹ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ಅವರ ಒಂದು ಕ್ಷೇತ್ರದ ಪ್ರತಿ ಅವರಲ್ಲಿರ್ತಕ್ಕಂತಹ ಒಂದು ಅಭಿವೃದ್ಧಿಯ ಪರ ಕಾಳಜಿ ಜನಸಾಮಾನ್ಯರ ಪ್ರತಿ ಅವರಲ್ಲಿರ್ತಕ್ಕಂತಹ ಸ್ನೇಹ ಪ್ರೀತಿ ಹಂಬಲ ಇವೆಲ್ಲವನ್ನು ಗಮನಿಸಿ ಗುರುತಿಸಿ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ ಸೊ ಹಾಗಾಗಿ ನಮ್ಮ ಈ ದಿನದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ನಗರದ ಮಾಯಾಕೊಂಡ ವಿಧಾನಸಭಾ ಕ್ಷೇತ್ರದ ಮುಂದೆ ಬರ್ತಕ್ಕಂತಹ 2023ರ ವಿಧಾನಸಭಾ ಚುನಾವಣೆಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರು ಪ್ರಬಲವಾದ ಆಕಾಂಕ್ಷಿ ಅಭ್ಯರ್ಥಿ ಹಲವಾರು ವರ್ಷಗಳಿಂದ ಒಂದು 8-10 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತಮಗಷ್ಟು ತಾನೇ ತೊಡ್ಕೊಂಡು ಇವರು ಹಲವಾರು ಸೇವೆಗಳನ್ನು ಮಾಡಿಕೊಂಡು NGO ರೇ ಫೌಂಡೇಶನ್ ಎಂಬ ಹೆಸರು ಸುಮಾರು ಒಂದು 2 ವರ್ಷದಿಂದ ಜನಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ ಈ ಫೌಂಡೇಶನ್ನ ಮುಖ್ಯ ಉದ್ದೇಶ ಅಭಿವೃದ್ಧಿಯೇ ನನ್ನ ಗುರಿ ಎಂಬಂಥ ಸಿದ್ಧಾಂತ ಇಟ್ಕೊಂಡು ಮುಂದುವರಿತಂಥವರು ಶ್ರೀಮತಿ ಡಾಕ್ಟರ್ ಸವಿತಾ ಬಾಯ್ ಮಲ್ಲೇಶ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ ಇವರಿಗೆ ನಾವು ಆನ್ಲೈನ್ ಸೋಷಿಯಲ್ ಮೀಡಿಯಾ ಸಲುವಾಗಿ ಹಾರ್ದಿಕ ಸ್ವಾಗತಗಳನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಮೇಡಮ್ ಎಲ್ರಿಗೂ ನನ್ನ ನಮಸ್ಕಾರ ಮೇಡಮ್ ಅವರೇ ಮೊಟ್ಟ ಮೊದಲನೇದಾಗಿ ತಮ್ಮ ಒಂದು ಪರಿಚಯ ಬೇಕು ನಮ್ಮ ವೀಕ್ಷಕರಿಗೆ ತಾವು ಯಾರು ಏನು ಎನ್ನಕ್ಕಂಥದ್ದು ಓಕೆ ನನ್ನ ಹೆಸರು ಸವಿತಾಬಾಯಿ ಮಲ್ಲೇಶ್ ನಾಯಕ್ ಅಂತ ನಾನು MCOM ಮಾಡ್ಕೊಂಡಿದ್ದೀನಿ ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಕ್ಷೇತ್ರದಲ್ಲಿ ಬರುವಂತಹ ಕಾರಿಗನೂರು ಗ್ರಾಮದಲ್ಲಿ ಜನಿಸಿರೋದು ಆಮೇಲೆ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ನನ್ನ ಡಿಗ್ರಿನ ನನ್ನ ಉನ್ನತ ವ್ಯಾಸಂಗನ ಹೊರಗಡೆ ಡೆಲ್ಲಿಯಲ್ಲಿ ಮಾಡಿಕೊಂಡು ನನ್ನ NGO ರೇ ಫೌಂಡೇಶನ್ ಮೂಲಕ ನನ್ನ ಸೋಷಿಯಲ್ ಸರ್ವಿಸ್ ಮಾಡಿಕೊಂಡು ಅದರ ಜೊತೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಾಮಾನ್ಯ ಕಾರ್ಯಕರ್ತೆಯಾಗಿ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಿ ಕಳೆದ 3 ವರ್ಷದಿಂದ ನನ್ನ ಕ್ಷೇತ್ರವಾದ ಮಾಯಕೊಂಡದಲ್ಲಿ ರೈತರ ಪರವಾಗಿ ಬಡವರ ಪರವಾಗಿ ವಿದ್ಯಾಭ್ಯಾಸ ಇಲ್ಲದೇ ಇರುವಂತಹ ಮಕ್ಕಳ ಪರವಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಇರುವಂತಹ ಸಮಸ್ಯೆಗಳ ಪರವಾಗಿ ರೈತರ ಬೀಜ ಗೊಬ್ಬರದ ಪರವಾಗಿ ಹೆಣ್ಣು ಮಕ್ಕಳ ಪರವಾಗಿ ಅವರ ಮುಂದಿನ ಭವಿಷ್ಯಕ್ಕಾಗಿ ಅವರದೇ ಆದ ರೀತಿಯಲ್ಲಿ ಮನೆಯಲ್ಲೇ ಕುಳಿತುಕೊಂಡು ಮಾಡುವಂತಹ ಸಣ್ಣ ಮತ್ತು ಗುಡಿ ಕೈಗಾರಿಕೆಯ ಕೆಲಸಗಳ ಪರವಾಗಿ ಅವರಿಗೆ ಏನು ಬೇಕು ಏನು ಬೇಡ ನನ್ನ ಕ್ಷೇತ್ರದ ಜನತೆಗೆ ನಿಜವಾಗ್ಲೂ ಅವರು ಏನು ಬಯಸ್ತಾರೆ ವಾಟ್ ದೇ ನೀಡ್ ಅವರಿಗೇನು ಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಅವರ ಮನೆಮಗಳಾಗಿ ಅವರ ಅಕ್ಕ ತಂಗಿಯಾಗಿ ಅವರ ಜೊತೆ ಫಸ್ಟು ನಾನು ಬಾಂಧವ್ಯವನ್ನು ಬೆಳೆಸಬೇಕು ಅಂತೇಳಿ NGO ಹತ್ರ ವರ್ಕ್ ಮಾಡಿಕೊಂಡು ಪಾರ್ಟಿಯಲ್ಲೂ ಕೆಲಸ ಮಾಡ್ತಿದ್ದೀನಿ NGO ಅಲ್ಲೂ ಕೆಲಸ ಮಾಡ್ತಿದ್ದೀನಿ ಮಾಡಿಕೊಂಡು ಅವ್ರ ಹತ್ರ ಹೋಗಿ ಅವ್ರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಅವರ ಮಗಳಾಗಿ ಕೆಲಸ ಮಾಡ್ತಾ ಇದ್ದೀನಿ ಇದು ನನ್ನ ಪರಿಚಯ ಓಕೆ ಮೇಡಮ್ ಅವರೇ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದು ಯಾವಾಗ ತಾವು ಯಾವಾಗ ನಿರ್ಧಾರ ಮಾಡಿದ್ರಿ ನಾನು ಜನಗಳಿಗೆ ಒಂದು ಸ್ಪಂದಿಸ್ಬೇಕು ಅವರ ಜೊತೆ ಕಷ್ಟ ಸುಖಕ್ಕೆ ನಾನು ಭಾಗಿಯಾಗಬೇಕು ಏನಕ್ಕಂಥದ್ದು ಆ ಯೋಚನೆ ಹೆಂಗ್ ಬಂತು ನಿಮ್ಮೊಳಗೆ ವೆಲ್
ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ದಾಗ ಅಂದ್ರೆ ಏಳನೇ ತರಗತಿ ಮಗು ಆಗಿದ್ದಾಗ ನಮ್ಮ ಮನೆಯಲ್ಲಿ ತುಂಬಾ ಬಡತನ ಬಿಕಾಸ್ ನಾನು ತುಂಬಾ ಬಡವರ ಮಗಳು ವೆರಿ ಪೂರ್ ಫ್ಯಾಮಿಲಿಯಿಂದ ಬಂದಿರೋದು ನನ್ನ ತಂದೆ ರೈತ ನಾನು ರೈತರ ಮಗಳು ಅಂತೇಳಿ ನನಗೆ ತುಂಬಾ ಹೆಮ್ಮೆ ಇದೆ ಬಟ್ ಆದ್ರೆ ರೈತರ ಮಕ್ಕಳು ಗವರ್ಮೆಂಟ್ ಸ್ಕೂಲಲ್ಲಿ ಓದಿ ನಿಮ್ಮ ತಂದೆ ತಾಯಿ ಕೂಲಿ ನಾಲಿ ಮಾಡಿ ನಿಮ್ಮನ್ನ ಓದಿಸ್ಬೇಕು ಬೆಳೆಸ್ಬೇಕು ಅನ್ನೋ ಅಂದ್ರೆ ತುಂಬಾ ಕಷ್ಟ ಯಾಕಂದ್ರೆ ಒಬ್ಬರಿಗೆ ಕಷ್ಟಪಟ್ಟವ್ರಿಗೆ ಮಾತ್ರ ಗೊತ್ತು ಆ ಕಷ್ಟನ ಹೇಗೆ ಅವರು ನಿಭಾಯಿಸ್ಕೊಂಡು ಅದನ್ನ ಕ್ರಾಸ್ ಮಾಡಿ ಒಂದು ಲೆವೆಲ್ಗೆ ಬೆಳೀತಾರೆ ಅನ್ನೋದು ಅದು ಒಂದು ಹೆಣ್ಣು ಮಗು ಆಗಿ ಆತರ ಬೆಳೀತಾ ಇದೆ ಅಂದ್ರೆ ಅದು ತುಂಬಾ ದೊಡ್ಡ ವಿಷಯ ಈ ರೀತಿಯಾಗಿ ಕಷ್ಟ ಪಡುವಂತಹ ಹೆಣ್ಣು ಮಕ್ಕಳು ಕಷ್ಟ ಪಡುತ್ತಿರುವ ಹೆಣ್ಣು ಮಕ್ಕಳು ತುಂಬಾ ಜನ ಇದ್ದಾರೆ ಕಾನ್ಸ್ಟೆನ್ಸಿ ಸೊ ಅಂತ ಹೆಣ್ಣು ಮಕ್ಕಳಿಗೆ ಮತ್ತೆ ಎರಡನೇದಾಗಿ ವಿದ್ಯಾಭ್ಯಾಸ ತುಂಬಾ ಮುಖ್ಯ ಒಂದು ಲೈಫಲ್ಲಿ ಒಂದು ಮಗು ನನ್ನ 14-15 ಇಯರ್ ತನಕ ಏನು ನಾಲೆಡ್ಜ್ ಇರಲ್ಲ ನಾನು ಓದ್ಬೇಕು ಇಲ್ಲ ಮುಂದೆ ಹೋಗಿ ನನ್ನ ಭವಿಷ್ಯ ಹೀಗೆ ರೂಪಿಸ್ಕೋಬೇಕು ಏನಾದ್ರು ಮಾಡ್ಬೇಕಂದ್ರೆ ಅದಕ್ಕೆ ಏನು ನಾಲೆಡ್ಜ್ ಇರಲ್ಲ ಸೊ ಅದಕ್ಕೆ ಅದು ರೂಪ ಒಂದು ವ್ಯವಸ್ಥೆಗೆ ಬರೋದು ಹೇಗೆ ಅದಕ್ಕೆ ನಾಲೆಡ್ಜ್ ಇರಬೇಕು ವೆಲ್ ಎಜುಕೇಶನ್ ಇರಬೇಕು ಅದಕ್ಕೆ ಸಪೋರ್ಟ್ ಬೇಕು ತಂದೆ ತಾಯಿ ಎಜುಕೇಶನಲ್ಲಿ ಸ್ಟ್ರಾಂಗ್ ಇದ್ರೆ ಅವರು ಪಾಠ ಮಾಡ್ತಾರೆ ಹೀಗ್ ಮಾಡ್ಬೋದು ಹೀಗ್ ಇರ್ಬೋದು ಅಂತ ಅದೇ ಪಾಪ ಅವ್ರಿಗೂ ಅಷ್ಟು ಎಜುಕೇಶನಲ್ಲಿ ಇಂಪ್ರೂವೈಸೇಷನ್ ಇರಲ್ಲ ಅವರು ಅದರಲ್ಲಿ ಎಜುಕೇಟೆಡ್ಲಿ ಒಂದು ಇದ್ರಲ್ಲಿ ಇರಲ್ಲ ಲೆವೆಲ್ ಅಲ್ಲಿ ಸೊ ಅವ್ರು ಹೇಗೆ ಪಾಪ ಅವರು ಜೀವನ ನೋಡ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಕೂಲಿ ನಾಲಿ ಮಾಡ್ಕೊಂಡು ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾರೆ ಬಟ್ ಯಾವ ವೇನಲ್ಲಿ ಕಳಿಸ್ಬೇಕು ಅನ್ನೋ ಯೋಚನೆ ಇರಲ್ಲ ಸೊ ಅಂತವರಿಗೆ ಒಂದು ಒಳ್ಳೆ ಅಕ್ಕನಾಗಿ ಒಂದು ಒಳ್ಳೆ ಗುಡ್ ಸಜೆಷನ್ ನನ್ನ ಕೈಲಾದಷ್ಟು ಸಹಾಯ ಮಾಡ್ಬೇಕು ಅಂತೇಳಿ ಎನ್ ಜಿ ಒ ಹತ್ರ ನಾನು ವರ್ಕ್ ಮಾಡ್ತಾ ಇದ್ದೆ ಹಾಗೆ ಮದುವೆಗಳಿಗೆ ಈಗ ನಿಮಗೆ ಗೊತ್ತೇ ಇದೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಇಬ್ರು ಗಂಡ ಹೆಂಡತಿ ಒಂದು ಮಗು ಇದೆ ಅಂದ್ರೆ ಒಂದು ಮನೆಯಲ್ಲಿ ಖರ್ಚು 500 ರೂಪಾಯಿಗಿಂತ ಜಾಸ್ತಿ ಇರತ್ತೆ ಬಟ್ ಈಗಿನ ಕಾಲದಲ್ಲಿ ಕೂಲಿ ಈಸಿಯಾಗಿ ಸಿಗ್ತಾ ಇಲ್ಲ ಯಾಕಂದ್ರೆ ಇವಾಗ ಯಂತ್ರೋಪಕರಣಗಳು ಜಾಸ್ತಿ ಬಂದ್ಬಿಟ್ಟಿದೆ ಹೊಲಗಳಿಗೆ ಸೊ ಕೂಲಿ ನಾಲಿ ಮಾಡಿ ಯಾವಾಗ್ಲೋ ಕೂಲಿ ಸಿಗೋರು 200-300 ರೂಪಾಯಿ ಕೂಲಿ ಮಾಡೋರು ಅವ್ರ ಜೀವನನ ಹೇಗ್ ಸಾಗಿಸ್ತಾರೆ 500 ರೂಪಾಯಿ ಖರ್ಚಿಟ್ಕೊಂಡು 300 ರೂಪಾಯಿ ಕೂಲಿ ಅಂದ್ರೆ ಈ ದಿನದ ಬೆಲೆ ಏರಿಕೆ ಎಲ್ಲಾ ಜಿ ಎಸ್ ಟಿಗಳು ಸೆಂಟ್ರಲ್ ಸ್ಟೇಟ್ ಜಿ ಎಸ್ ಟಿಗಳು ಆಮೇಲೆ ಸಾಮಾನಲ್ಲ ಯಾವ್ದೇ ಸಾಮಾನ್ ತಗೊಳಕ್ಕೆ ನೀವು ಅಂಗಡಿಗೆ ಹೋದ್ರು ಕೂಡ ನೀವು 100 ರೂಪಾಯಿ ತಗೊಂಡ್ ಹೋದ್ರೆ ನಿಮಗೆ ಕರೆಕ್ಟ್ ಆಗಿ ಒಂದು ಅಕ್ಕಿ ಬೇಳೆ ತರಕಾಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಜನರ ಜೀವನ ಹೇಗ್ ನಡಿಬೇಕು ಅದ್ರಲ್ಲೂ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತ ಯೋಚನೆ ಹೆಂಗ್ ಮಾಡ್ತಾರೆ ಪಾಪ ರೈತರು ಮತ್ತೆ ತುಂಬಾ ಅತಿಯಾದ ಮಳೆ ಬಂದು ಬೆಳೆ ಹಾನಿ ಆಗೋದು ಅತಿವೃಷ್ಟಿ ಅನಾವೃಷ್ಟಿಗಳಾಗೋದು ಇಲ್ಲ ಮಳೆನೇ ಬರ್ದೇ ಇರೋದು ಪಾಪ ರೈತ ಏನ್ ಮಾಡ್ತಾರೆ ಅವನಿಗೆ ಯಾವ ದಾರಿ ಇದೆ ಅಟ್ಲೀಸ್ಟ್ ಗವರ್ಮೆಂಟ್ ಇಂದ ಏನಾದ್ರೂ ಸಪೋರ್ಟಿವ್ ಇದ್ರೆ ಅವನೇನಾದ್ರೂ ಮಾಡ್ತಾನೆ ರೈತರ ಮಕ್ಕಳಿಗೆ ಬಡವರಿಗೆ ಎಜುಕೇಶನಲ್ಲಿ ತುಂಬಾ ಹೈ ಪಿಚ್ ನಲ್ಲಿ ಇರೋರಿಗೆ ಅಂದ್ರೆ ನಾವು ತುಂಬಾ ನಾಲೆಡ್ಜ್ ಇದೆ ಡಿಸ್ಟಿಂಕ್ಷನ್ ಬಂದಿದೀವಿ ಇಲ್ಲ ರ್ಯಾಂಕ್ ಬಂದಿದೀವಿ ಅನ್ನೋರಿಗೆ ಜಾಬ್ ಕೊಡ್ತಿದಾರ ಅಂತವ್ರ ಲೈಫ್ ಎಲ್ಲ ಹೆಂಗೆ ಸರ್ ಅಂತವರಿಗೆಲ್ಲ ನಾನು ಒಂದು ನನ್ ಕೈಲಾದಷ್ಟು 100% ಅಂತೂ ನಾನು ಸಹಾಯ ಮಾಡಕ್ಕಾಗಲ್ಲ ಅಟ್ಲೀಸ್ಟ್ ಒಂದು 10% ಆದ್ರೂ ಮಾಡಿದ್ರೆ ಅವರು ವೆಲ್ ವೇನಲ್ಲಿ ಹೋಗ್ತಾರೆ ಅವ್ರ ಮಕ್ಕಳು ಒಂದು ಲೆವೆಲ್ಗೆ ಬೆಳೀತಾರೆ ಅವ್ರಿಗೊಂದು ಸಪೋರ್ಟಿವ್ ಆಗಿ ನನ್ ಮನೆ ಮಗಳಾಗಿರ್ಬೋದು ಅಂತೇಳಿ ನಾನು ಫೀಲಿಂಗ್ ಬಂದೆ ಬಂದ ಮೇಲೆ ಜನ ಎಲ್ಲ ಯಾವ ಏರಿಯಾಕ್ ಹೋದ್ರು ಹೇಳೋದು ನಾಗಮ್ಮ ಕೇಶವಮೂರ್ತಿ ಹೆಸರು ಯಾಕಂದ್ರೆ ಅವರು 3 times ಮಾಯಕೊಂಡ ಕ್ಷೇತ್ರಕ್ಕೆ MLA ಆದವರು ಅವ್ರ MLA ಆದ್ಮೇಲೆ ಎಜುಕೇಶನ್ ಮಿನಿಸ್ಟರ್ ಆಗಿ ತುಂಬಾ ಕೆಲಸಗಳು ತುಂಬಾ ಶಾಲೆ ಅಭಿವೃದ್ಧಿ ರಸ್ತೆ ಬೀದಿ ದೀಪಗಳು ಮನೆ ಇಲ್ದವರು ಮನೆ ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಿಂದ ಶಿವಮೂರ್ತಿ ನಾಯಕ್ ಸರ್ ಬಂದಾಗ್ಲೂ ಎಲ್ರು ಕೆಲಸಗಳನ್ನ ಮಾಡಿದ್ದಾರೆ ಆದ್ರೆ ಹೆಣ್ಮಕ್ಳು ಯಾರು ಅವ್ರಾದ್ಮೇಲೆ 30 ವರ್ಷದಿಂದ 25-30 ವರ್ಷದಿಂದ ಯಾರು ಬಂದಿಲ್ಲ ಸೊ ಅದಕ್ಕೆ ಯಾರಾದ್ರೂ ಎಜುಕೇಟೆಡ್ ಹೆಣ್ಮಗಳು ರೈತರ ಪರ ಹೋರಾಡೋ ಹೆಣ್ಮಗಳು ರೈತರ ಮಗಳು ನಮ್ಮ ಕಾನ್ಸ್ಟೆನ್ಸಿ ಹುಡುಗಿ ಯಾರಾದ್ರೂ ಬಂದ್ರೆ ನಮ್ಗೆಲ್ರಿಗೂ ತುಂಬಾ ಏನು ಮನೆ ಮಕ್ಳ ಬಂದ್ರೆ ಹೇಗೆ ನಾವು ವೆಲ್ಕಮ್ ಮಾಡ್ಕೊಂತೀವಿ ಆ ರೀತಿ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಮ್ಗೆ ಒಂದು ಏನು ಒಂದು ಬೆಳಕಾಗಿರ್ತಾಳೆ ನಮ್ಮನೆ ಜ್ಯೋತಿ ಆಗಿರ್ತಾಳೆ ಅಂತೇಳಿ ಜನ ಆಸೆ ಪಡ್ತಿದ್ದಾರೆ ಸೊ ಅವರ ಒತ್ತಾಯದ ಮೇರೆಗೆ ನಾನು ಪಾಲಿಟಿಕ್ಸ್ ಬರಬೇಕು ಅಂತೇಳಿ ಆಸೆ ಪಟ್ಟೆ ಎರಡನೇದು
ದಾವಣಗೆರೆ ಜಿಲ್ಲೆಯ ಅಭಿವೃದ್ಧಿ ಹರಿಕಾರರು, ನಮ್ಮ ತಂದೆ ಸಮಾನರು, ನನ್ನ ಗಾಡ್ ಫಾದರ್ ಶಾಮನೂರು ಶಿವಶಂಕರಪ್ಪಾಜಿ ಅವರು, ಅವರು ಮಾಡಿದಂತ ಅಭಿವೃದ್ಧಿ ಕೆಲಸಗಳು ಇವತ್ತಿನ ದಿನ ದಾವಣಗೆರೆ ನೋಡಬೇಕು ಅಂದ್ರೆ ಕಾರಣ ಅವರೇ. ದಾವಣಗೆರೆ ಅನ್ನೋ ಹೆಸರು ಇಷ್ಟು ಪ್ರಚಲಿತ ಆಗ್ಬೇಕು ಅಂದ್ರೆ ಶಾಮನೂರು ಶಿವಶಂಕರಪ್ಪಾಜಿ ಮಲ್ಲಣ್ಣನವರು. ಅವರು ಅಭಿವೃದ್ಧಿ ಕೆಲಸಗಳನ್ನ ನೋಡಿನೂ ನಾನು ತುಂಬಾ ಇಂಪ್ರೆಸ್ ಆಗಿದ್ದೀನಿ. ಅವ್ರ ಹಾಗೆ ಅವರು ಮಾಡಿರುವಂತ ಕೆಲಸಗಳ ಅಭಿಯಾನಲ್ಲೇ ನಾವು ಹೋಗ್ಬೇಕು ಅಂತ. ಅದಕ್ಕಿಂತ ಮುಂಚೆ ವೆನ್ ಐ ವಾಸ್ ವೆರಿ ಸ್ಮಾಲ್ ಬೇಬಿ ಅಂದ್ರೆ ಒಂದು 7 ಇಯರ್ 8 ಇಯರ್ ಇದ್ದಾಗ್ಲೇ ಅವಾಗಿಂದ ನಮ್ಮನೇಲಿ ಇಂದಿರಾ ಗಾಂಧಿ ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡ್ತಾ ಇದ್ದೆ. ಯಾಕಂದ್ರೆ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಇಂದಿರಾ ಗಾಂಧೀಜಿ. ಶೀಸ್ ಅ ಐರನ್ ಲೇಡಿ. ಅವರಷ್ಟು ಟ್ಯಾಲೆಂಟೆಡ್, ಅವರಷ್ಟು ರಾಜಕೀಯವಾಗಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಅವ್ರ ಹಾಗೆ ಜನಗಳಿಗೋಸ್ಕರ ಜೀವನ ಮಾಡಬೇಕು, ಜೀವನ ಮುಡಿಪಾಗಿಡಬೇಕು ಅಂದರು ಯಾರು ಇಲ್ಲ ಹಿಸ್ಟ್ರಿಯಲ್ಲಿ. ಸೊ ಅವರು ನನಗೆ ತುಂಬಾ ದೊಡ್ಡ ಮಾರ್ಗದರ್ಶಕರು. ಎಸ್ ಎಸ್, ತುಂಬಾ ದೊಡ್ಡ ಮಾರ್ಗದರ್ಶಕರು. ಅವರಾದ್ಮೇಲೆ ಜೆ ಎಚ್ ಪಟೇಲ್ ತಾತನವರು, ಅವರು ನಮ್ಮ ಕಾರಿಗ್ನೂರಿನವರೇ, ಅವರ ಮನೆಯಲ್ಲೇ ಬೆಳೆದಂತ ಕೂಸ್ ನಾನು. ಸೊ ಅವರು 7 ಜಿಲ್ಲೆಗಳನ್ನ ಮಾಡಿ ತುಂಬಾ ಧೈರ್ಯವಾಗಿ ತುಂಬಾ ದೊಡ್ಡ ಒಂದು ದೊಡ್ಡ ರೀತಿಯಲ್ಲಿ ತಮ್ಮದೇ ಆದ ಛಾಪನ್ನ ಮುಗಿಸ್ಬಿಟ್ಟು ಹೋಗಿದ್ದಾರೆ ಕರ್ನಾಟಕದಲ್ಲಿ. ಸೊ ಅವರು ನನಗೆ ಗಾಡ್ ಫಾದರ್, ಅವರು ನನಗೆ ದಾರಿದೀಪ. ಸೊ ಈ ವ್ಯಕ್ತಿಗಳ ವೇನಲ್ಲಿ ನಾವು ಯಂಗ್ಸ್ಟರ್ಸ್ ಬರುವಂತಹ ಜನರೇಷನ್ ಆಗಿರ್ಬೋದು, ಇವಾಗಿರುವಂತಹ ಜನರೇಷನ್ ಆಗಿರ್ಬೋದು, ನಾನಾಗಿರ್ಬೋದು, ಪ್ರತಿಯೊಬ್ರು ಕೂಡ ಅವ್ರನ್ನ ನೋಡಿ ಅವ್ರ ವೇನಲ್ಲಿ ಹೋದ್ರೆ ಖಂಡಿತ ಈ ಕಾನ್ಸ್ಟೆನ್ಸಿ ಒಂದೇ ಅಲ್ಲ, ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅಭಿವೃದ್ಧಿ ಮತ್ತೆ ಬಡವರಿಗೆ ದಾರಿದೀಪ, ಎಜುಕೇಶನ್ ಅಲ್ಲಿ ಒಂದು ವ್ಯವಸ್ಥೆ, ಒಳ್ಳೆ ವ್ಯವಸ್ಥೆ, ಉದ್ಯೋಗ, ಮನೆಯಲ್ಲಿ ಕುತ್ಕೊಂಡು ಹೆಣ್ಮಕ್ಳಿಗೆ ತಮ್ಮದೇ ಆದ ರೀತಿಯಲ್ಲಿ ಸ್ವಂತ ದುಡಿಮೆ, ಹಾಗೆ ರೈತರಿಗೆ ಹೊಲದಲ್ಲೇ ಹೋಗಿ ಬೆಳೆನ ಅವರೇ ಪರ್ಚೇಸ್ ಮಾಡಿ ಅವರಿಗೆ ಬೀಜ ಗೊಬ್ಬರ ಫ್ರೀಯಾಗಿ ಕೊಡೋದು, ಬೆಳೆ ಸಾಲ ಇದು ಕ್ಲಿಯರ್ ಮಾಡೋದು, ಈ ತರ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳು ಆಗುತ್ತೆ. ಇದ್ ಆಗ್ಬೇಕು ಅಂದ್ರೆ ಯಂಗ್ ಜನರೇಷನ್ ಬರ್ಬೇಕು, ಎಜುಕೇಟೆಡ್ ಪೀಪಲ್ ಬರ್ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ರೈತರ ಮಕ್ಕಳು ಬರ್ಬೇಕು. ಯಾಕಂದ್ರೆ ರೈತರ ಕಷ್ಟ ರೈತರಿಗೆ ಮಾತ್ರ ಗೊತ್ತು, ಅವ್ರ ಮಕ್ಕಳಿಗೆ ಗೊತ್ತು. ಏನಕ್ಕಂದ್ರೆ ರೈತ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗಿ ಗದ್ದೆಗಳಿಗೆ ನೀರ್ ಬಿಟ್ಟು ಒಂದು ನಾಟಿ ಹೇಗೆ ಹಚ್ಚಬೇಕು, ಅದಕ್ಕೆ ಬೆಳೆಗೆ ಏನೇನ್ ಔಷಧಿ ಅವಾಗ ಸಿಂಪಡಿಸ್ಬೇಕು, ಸೊಳ್ಳೆ ಜಾಸ್ತಿ ಆದ್ರೆ ಯಾವ ಔಷಧಿ ಹೊಡಿಬೇಕು, ಮಳೆ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು, ಪ್ರತಿಯೊಂದು ಐಡಿಯಾ ಇರೋದು ರೈತರಿಗೆ ಮಾತ್ರ. ಆ ಐಡಿಯಾನ ಆ ಕಷ್ಟನ ಅನುಭವಿಸಿದವರು ಆ ಫ್ಯಾಮಿಲಿಯಲ್ಲಿ ಬೆಳೆದವ್ರು ಬಂದ್ರೆ ರೈತರಿಗೆ ಇನ್ನೂ ಹತ್ರ ಆಗ್ಬಿಡತ್ತೆ. ನಮ್ ಕಷ್ಟ ನಮಗೆ ಗೊತ್ತೇ ಇರತ್ತೆ, ರೈತರ ಮಕ್ಕಳಿಗೆ ರೈತರ ಕಷ್ಟ ಗೊತ್ತೇ ಇರತ್ತೆ. ಸೊ ಈಸಿಯಾಗಿ ಅವರಿಗೆ ಸ್ಪಂದನೆ ಸಿಗತ್ತೆ, ಈಸಿಯಾಗಿ ವೇ ಸಿಗತ್ತೆ. ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೆಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಅನುಭವ ಆಗ್ಬಿಟ್ಟಿದೆಯಲ್ಲ, ಯಾವ ತರ ಅನುಭವ ಪಡ್ಕೊಂಡ್ರಿ ತಾವು ಹಿಂಗೆಲ್ಲ ಇದೆಲ್ಲ ಆ ಫೀಲ್ಡ್ ಅಲ್ಲಿ ನುಗ್ಗಿದ್ದ ನಂತರ ಬಂತಾ, ಇಲ್ಲ ಮೊದಲಿಂದಾನೋ ಯಾರಾದ್ರೂ ಪ್ರೇರಣೆ ಅಂತ ಇತ್ತ ನಿಮಗೆ? ಇವರೇ ನನಗೆ ಕಷ್ಟದಲ್ಲೇ ಬೆಳೆದು ನಾನು ಒಂದು ಸ್ಥಾನಮಾನಕ್ಕೆ ಬಂದಿರೋದು. ನನ್ನ ತಂದೆ ತಾಯಿ ನನಗೆ ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಟಿದ್ದಾರೆ. ಅದರಲ್ಲೂ ನಮಗೆ ಚಿಕ್ಕ ವಯಸ್ಸಿಂದಾನು ತುಂಬಾ ಬ್ಯಾಕ್ ಸಪೋರ್ಟ್ ಕೊಟ್ಟಿದ್ದು ತೇಜಸ್ವಿ ವಿ ಪಟೇಲ್ ಅಂಕಲ್ ಅವರು, ಆಮೇಲೆ ಅವ್ರ ಫ್ಯಾಮಿಲಿಯವರು. ಆಮೇಲೆ ಬೆಳೆದ್ಮೇಲೆ ನನಗೆ ಒಂದು ನಾಲೆಜ್ ಬಂದ್ಮೇಲೆ ಹೀಗಿರತ್ತೆ ವ್ಯವಸ್ಥೆ ಅಂತ, ಸೋಷಿಯಲ್ ಸರ್ವಿಸ್ ಮಾಡಕ್ಕೆ ತುಂಬಾ ನನಗೆ ದಾರಿದೀಪವಾಗಿದ್ದು ಅಪ್ಪಾಜಿ ಅವರು, ಶಾಮನೂರು ಶಿವಶಂಕರಪ್ಪಾಜಿ ಅವರು. ಅವ್ರ ವೇನಲ್ಲಿ, ಅವರ ಆಶೀರ್ವಾದದಲ್ಲಿ, ಅವರು ತೋರಿಸುವಂತ ರೂಟ್ಸ್ ಅಲ್ಲಿ, ಅವ್ರು ಹೋಗಿರುವಂತ ರೂಟ್ಸ್ ಗಳು, ಹೀಸ್ ಅ ಮೈ ಐಡಲ್ ಶಾಮನೂರು ಅಪ್ಪಾಜಿ. ಸೊ ಅದಕ್ಕೆ ಅವರನ್ನೆಲ್ಲ ನೋಡಿ ಅವರೆಲ್ಲ ಇಷ್ಟೆಲ್ಲ ವರ್ಕ್ ಮಾಡಿದ್ದಾರೆ, ಇಷ್ಟೆಲ್ಲ ಹೆಸರು ಮಾಡಿದ್ದಾರೆ, ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ, ಜನಗಳಿಗೋಸ್ಕರ ತಮ್ಮ ಜೀವನನೇ ಮುಡುಪಾಗಿಟ್ಟಿದ್ದಾರೆ, ಆ ವೇನಲ್ಲಿ ನಾವು ಹೋಗ್ಬೇಕಲ್ವಾ, ಜನಗಳಿಗೋಸ್ಕರ ಏನಾದ್ರೂ ಮಾಡ್ಬೇಕು, ಜನಸೇವಕರಾಗ್ಬೇಕು ಅಂತ ಹೇಳಿ ಆಸೆ ಪಟ್ಟು ನಾನು ಈ ಫೀಲ್ಡ್ ಅನ್ನ ಚೂಸ್ ಮಾಡ್ಕೊಂಡೆ. ಮೇಡಮ್ ಅವರೇ, ಒಂದು ನೇರ ದಿಟ್ಟ ಪ್ರಶ್ನೆ ನಂದು ನಿಮಗೆ ಏನಿದೆ ಅಂದ್ರೆ, ನಾವೊಬ್ರು ಮಹಿಳೆಯರಾಗಿರೋದರಿಂದ ಈ ರಾಜಕೀಯ ಕ್ಷೇತ್ರವನ್ನ ಎಷ್ಟು ಚೆನ್ನಾಗಿ ತಾವು ಅರ್ಥ ಮಾಡ್ಕೊಂಡಿದ್ದೀರಾ? ಯಾಕಂದ್ರೆ ಈ ರಾಜಕೀಯ, ನನ್ನ ಒಂದು ಇಂಟ್ರೊಡಕ್ಷನ್ ಅಲ್ಲಿ ಮೊದಲೇ ಹೇಳಿದೆ ತಮಗೆ, ತಂತ್ರ ಕುತಂತ್ರ ಷಡ್ಯಂತ್ರಗಳಿಂದಲೇ ಈ ರಾಜಕೀಯ ಮಾಡೋದಾಗೋದಿಲ್ಲ ಎಲ್ಲ ಕಲ್ತದ್ದು, ಆದ್ರೂ ತಾವೊಂದು ದೃಢ ನಿರ್ಧಾರ ತಗೋಬಿಟ್ಟಿದ್ದೀರಾ, ಏನೇ ಆಗ್ಲಿ ನಾನು ಮುಂದೆ ಹೆಜ್ಜೆ ಹಾಕಿದ್ದನ್ನ ನಾನು ಹಿಂದೆ ಹೇಳಿಕೊಳ್ಳಲ್ಲ, ನಾನು ಆ ಕ್ಷೇತ್ರದ ಜನತೆಗೆ ಒಂದು ನ್ಯಾಯ ಕೊಡಲೇಬೇಕು ನನ್ನ ಕಡೆಯಿಂದ, ಏನಕ್ಕಂಥದ್ದು ಒಂದು ಡಿಸಿಷನ್, ಫೋನ್ ಡಿಸಿಷನ್ ತಾವು ಮಾಡ್ಕೊಂಡಿದ್ದೀರಾ.
ಏನಿದು ಉದ್ದೇಶ ಏನಿದೆ ನಿಮ್ದೊಳಗೆ ಏನು ಉದ್ದೇಶ ಇಲ್ಲ ಸರ್ ಎಲ್ಲ ಒಳ್ಳೆ ಉದ್ದೇಶನೇ ಜನಗಳ ಅಭಿವೃದ್ಧಿ ಕಾಣಬೇಕು ಜನಗಳಿಗೋಸ್ಕರ ನನ್ನ ಜೀವನನ ಮುಡುಪಾಗಿಡಬೇಕು ಯಾಕಂದ್ರೆ ಹುಟ್ಟು ಸಾವು ಖಚಿತ ಖಂಡಿತ ಒಂದಿನ ಹುಟ್ಟುತ್ತೀವಿ ಒಂದಿನ ಸತ್ತು ಬಿಡ್ತೀವಿ ಹೌದು ಇರೋದು ಶಾರ್ಟ್ ಪೀರಿಯಡ್ ಅಲ್ಲಿ ಈ ಸಮಾಜಕ್ಕೆ ಈ ಜನತೆಗೆ ನಾವಿದ್ವಿ ಅನ್ನೋದಕ್ಕೆ ಏನಾದರೂ ಒಂದು ಸಾಕ್ಷಿ ಬಿಟ್ಟು ಹೋಗ್ಬೇಕಲ್ವಾ ಏನಾದರೂ ಒಂದು ಒಳ್ಳೆತನ ಬಿಟ್ಟು ಹೋಗ್ಬೇಕಲ್ವಾ ಅದಕ್ಕೆ ನಾನು ಜನಗಳಿಗೋಸ್ಕರ ಜನಪರ ಕೆಲಸ ಮಾಡಕ್ಕೆ ಜನಗಳಿಗೋಸ್ಕರನೇ ಜೀವನ ಮುಡುಪ ಬಿಡಬೇಕು ಅಂತೇಳಿ ಈ ರಾಜಕೀಯ ಬಂದಿದ್ದೆ ಓಕೆ ಈಗ ತಾವೊಬ್ರು ಪದವೀಧರರು ಎಂ ಕಾಂ ಮಾಡಿದ್ದೀರಾ ತಾವು ಡಾಕ್ಟರೇಟ್ ಪದವಿ ಕೂಡ ಪಡ್ಕೊಂಡಿದ್ದೀರಾ ಚೆನ್ನೈನಲ್ಲಿ ತಾವು 20-21 ವರ್ಷ ಸಾಲಿನಲ್ಲಿ ಓಕೆ ಇಷ್ಟೆಲ್ಲ ತಮಗೆ ಅನುಭವ ಇದೆ ಶಿಕ್ಷಣದ ಬಗ್ಗೆ ನಾನು ತಮಗೆ ಕೇಳ್ತೀನಿ ಮುಂದಿನ ಒಂದು ಚುನಾವಣೆಯಲ್ಲಿ ತಾವೇನಾದ್ರೂ ಗೆದ್ದು ಬಂದಲ್ಲಿ ಆ ಒಂದು ಕ್ಷೇತ್ರಕ್ಕೆ ಶಿಕ್ಷಣದ ಬಗ್ಗೆ ಯಾವ ತರ ಯೋಚನೆ ಮಾಡ್ತಾ ಇದ್ದೀರಾ ನಾನು ಮೇನ್ ಬೇಸ್ಮೆಂಟ್ ಕೊಡ್ತಾ ಇರೋದೇ ಫಸ್ಟ್ ಫೌಂಡೇಶನ್ ಶಿಕ್ಷಣ ಒಂದು ಕ್ಷೇತ್ರದ ಜನತೆ ಅಲ್ಲಿನ ಮಕ್ಕಳು ಮತ್ತೆ ಅಲ್ಲಿ ಏನಾದ್ರೂ ಅಭಿವೃದ್ಧಿ ಆಗ್ಬೇಕಂದ್ರೆ ಎಲ್ಲರೂ ವೆಲ್ ಎಜುಕೇಟೆಡ್ ಆಗಿರ್ಬೇಕು ಎಲ್ರಿಗೂ ನಾಲೆಡ್ಜ್ ಇರಬೇಕು ಎಕ್ಸಾಂಪಲ್ ನೀವು ದಾವಣಗೆರೆ ಬಿಟ್ಟು ಬ್ಯಾಂಗ್ಳೂರ್ ಹೋಗ್ಬೇಕಂದ್ರೂ ಕೂಡ ನಿಮಗೆ ಸ್ವಲ್ಪ ಏನಾದ್ರೂ ನಾಲೆಜ್ ಬೇಕು ಬೋರ್ಡ್ ಓದಕ್ ಬರ್ಬೇಕು ಎಲ್ಲ ಕಡೆ ಕನ್ನಡದಲ್ಲೇ ರೈಟಿಂಗ್ ಬೋರ್ಡ್ ಇರಲ್ಲ ಕೆಲವು ಕಡೆ ಇಂಗ್ಲಿಷ್ ಅಲ್ಲಿ ಇರುತ್ತೆ ಕನ್ನಡ ನಮ್ಮ ಮಾತೃಭಾಷೆ ತುಂಬಾ ಇಂಪಾರ್ಟೆಂಟ್ ಅದ್ ಬೇಕೇ ಬೇಕು ಅದು ನಮಗೆ ಭಾರಿ ಫುಲ್ ಮೀಲ್ ಅದು ಬಟ್ ಜೊತೆಗೆ ಉಪ್ಪಿನಕಾಯಿ ಹಪ್ಪಳ ತರ ಹಿಂದಿ ಇಂಗ್ಲಿಷ್ ಬೇಕೇ ಬೇಕು ಸರ್ ಯಾಕಂದ್ರೆ ಎಜುಕೇಶನಲ್ಲಿ ನೀವು ಮುಂದೆ ಹೋಗಿ ಯಾರ್ದಾದ್ರು ಜೊತೆ ಚರ್ಚೆ ಮಾಡಬೇಕು ಏನಾದ್ರು ನಿಮ್ ಏನಾದ್ರೂ ಕ್ವೆಶನ್ ಕೇಳಿದಾಗ ಅದಕ್ಕೆ ಆನ್ಸರ್ ಮಾಡಬೇಕು ನಿಮ್ಮ ಪರಿಸ್ಥಿತಿ ಇಲ್ಲ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂದ್ರೆ ನಿಮಗೆ ಸ್ವಲ್ಪ ಏನಾದ್ರೂ ಭಾಷೆ ನಾಲೆಡ್ಜ್ ಬೇಕು ಅದಿಲ್ಲ ಅಂದ್ರೆ ನೀವು ಹೇಗೆ ಅವ್ರ ಜೊತೆ ಕನ್ವರ್ಸೇಷನ್ ಮಾಡ್ತೀರ ಎಕ್ಸಾಂಪಲ್ ಫಾರಿನ್ ಇಂದ ಯಾರೋ ನಿಮ್ಗೆ ಇಂಟರ್ವ್ಯೂ ಬಂದಿರ್ತಾರೆ ಅದು ಜಾಬಿಗೆ ಹೋಗಿರ್ತೀರಿ ಅವರು ಇವಾಗಿನ ಕಾಲದಲ್ಲಿ ಎಲ್ಲ ಇಂಗ್ಲಿಷ್ ಅಲ್ಲೇ ಇಂಟರ್ವ್ಯೂ ಮಾಡ್ತಾರೆ ಸಂವೇರ್ ಹಿಂದಿ ಸಂವೇರ್ ಕನ್ನಡ ಸೊ ಜಾಸ್ತಿ ಹಿಂದಿ ಇಂಗ್ಲಿಷ್ 90% ನಿಮಗೆ ಇಂಟರ್ವ್ಯೂ ಮಾಡ್ತಾರೆ ಅಂದ್ರೆ ಆ ಜಾಗದಲ್ಲಿ ನಿಮಗೆ ಇಂಗ್ಲಿಷ್ ನಾಲೆಡ್ಜೇ ಇಲ್ಲ ಅಂದ್ರೆ ಹೌದು ತುಂಬಾ ಕಷ್ಟ ಆಗುತ್ತೆ ಜಾಬೇ ಸಿಗಲ್ಲ ನಮ್ಮ ಲೈಫ್ ಇಂಪ್ರೂವ್ ಆಗ್ಬೇಕು ನಮ್ಮ ಮಕ್ಕಳು ಮುಂದೆ ಬರಬೇಕು ಅಂದ್ರೆ ಎಜುಕೇಶನ್ ಅಲ್ಲಿ ಮಕ್ಕಳಿಗೆ ಒಂದು ಉನ್ನತ ವ್ಯಾಸಂಗಕ್ಕೆ ಸಪೋರ್ಟ್ ಆಗಿ ನಾವಿರ್ಬೇಕು ಅದು ನನ್ನ ಮೂಲ ಉದ್ದೇಶ ಫಸ್ಟ್ ಎರಡನೇದು ಮನೆ ಇಲ್ಲದೆ ಇರೋರಿಗೆ ನಮಗೆ ಮನೆನೇ ಇಲ್ಲಪ್ಪ ಯಾಕಂದ್ರೆ ಒಬ್ಬ ಮನುಷ್ಯ ಹುಟ್ಟದ್ಮೇಲೆ ಸೂರು ಬಟ್ಟೆ ಊಟ ಮೂರೇ ಕೇಳೋದು ಇನ್ನೇನು ಕೇಳಲ್ಲ ಇರೋದಕ್ಕೆ ಒಂದು ಮನೆ ನಮಗೇನು ಹೈಫೈ ಬಂಗ್ಲೆ ಬೇಕು ಅಂತ ಅಲ್ಲ ಒಂದು ಚಿಕ್ಕದಾಗ ಗುಡಿಸ್ಲೇ ಇದ್ರು ನಮ್ದು ಅಂತ ಹೇಳಿ ಇರ್ಬೇಕು ಅಂತ ಎಲ್ರು ಆಸೆ ಪಡ್ತಾರೆ ಅಂತವರಿಗೆ ಒಂದು ಮನೆ ಮನೆ ಇಲ್ಲ ಅನ್ನೋರು ಯಾರು ಇರ್ಬಾರ್ದು ಕಾನ್ಸ್ಟೆನ್ಸಿಯಲ್ಲಿ ಒಳ್ಳೆ ರೋಡ್ಗಳು ಯಾವ ವೇನಲ್ಲಿ ಹೋದ್ರು ಅಪ್ಪ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಒಂದು ಅರ್ಧ ಗಂಟೆ ಹಿಡಿತಾ ಇದೆ ಇಲ್ಲಿ ರೋಡ್ ಸರಿ ಇಲ್ಲ ವೆಹಿಕಲ್ ಓಡಾಡಕ್ ಆಗ್ತಾ ಇಲ್ಲ ಅಂತ ಫೀಲ್ ಮಾಡ್ಕೋಬಾರ್ದು ಯಾರು ಆ ಜಾಗದಲ್ಲಿ ಹೋಗಕ್ಕೆ ಅವರಿಗೆ ಸುಗಮವಾಗಿರ್ಬೇಕು ಯಾಕಂದ್ರೆ ಬಸರಿ ಹೆಣ್ಮಕ್ಳು ಓಡಾಡ್ತಾರೆ ವಯಸ್ಸಾದಂತಹ ವೃದ್ಧ ವೃದ್ಧಿಯರು ಓಡಾಡ್ತಾರೆ ಮಕ್ಕಳು ಓಡಾಡ್ತಾರೆ ಆ ದಾರಿಯಲ್ಲಿ ಯಾರಿಗಾದ್ರೂ ಹಾಸ್ಪಿಟಲ್ಗೆ ಎಮರ್ಜೆನ್ಸಿ ಬಿತ್ತು ಆ ಟೈಮಲ್ಲಿ ಆ ಪೇಷಂಟ್ ಅನ್ನು ಉಳಿಸ್ಕೊಳ್ಳಿಕ್ಕೆ ರೋಡ್ ಸರಿ ಇರಬೇಕು ಯಾವ್ದಾದ್ರು ವ್ಯಾವಹಾರಿಕವಾಗಿ ಟೈಮಿಗೆ ನಾವು ಅಲ್ಲಿ ರೀಚ್ ಆಗೋಕೆ ರೋಡ್ ಬೇಕು ಸ್ಕೂಲಿಗೆ ಆ ಟೈಮ್ ಸರಿಯಾಗಿ ಹೋಗಿ ರೀಚ್ ಆಗೋಕೆ ರೋಡ್ ಬೇಕು ಎಲ್ಲದಕ್ಕೂ ರೋಡ್ಗಳು ತುಂಬಾ ಇಂಪಾರ್ಟೆಂಟ್ ರೋಡ್ ಸರಿ ಇದ್ರೆ ಟೈಮ್ ಸರಿಯಾಗಿ ನಾವು ಹೋಗಿ ತಲುಪ್ತೀವಿ ನಮ್ ಕೆಲಸಗಳಾಗತ್ತೆ ಅದಕ್ಕೆ ಒಳ್ಳೆ ರೋಡ್ಗಳು ಬೇಕು ಕಾನ್ಸ್ಟೆನ್ಸಿಯಲ್ಲಿ ಬೀದಿ ದೀಪಗಳೇ ಬೇಕು ಫಸ್ಟಿನ ಕಾಲದಲ್ಲಿ ಏನು ಸೀಮೆಣ್ಣೆ ಡಬ್ಬ ಆತರ ದೀಪಗಳು ಇಟ್ಕೊಂಡು ಹಚ್ಕೊಂಡು ಓದಿ ಎಲ್ಲ ದೊಡ್ಡ ದೊಡ್ಡ ವಿದ್ಯಾವಂತರು ನಮ್ಮ ದಾದಾ ಸಾಹೇಬ್ ಅಂಬೇಡ್ಕರ್ ತರ ನಮ್ಮ ಐಡಲ್ ಐಕಾನ್ ನಮ್ಮ ದೇವ್ರು ಅಂತೇಳಿ ಪೂಜೆ ಮಾಡುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಲಿ ಅವ್ರ ತರ ನಾವು ಓದಿ ನಾಲೆಜಬಲ್ ಆಗಿ ಮುಂದೆ ಬರ್ಬೇಕಂದ್ರೆ ಆಗಿನ ಅವ್ರಿಗಿರೋ ಟ್ಯಾಲೆಂಟೇ ಬೇರೆ ಬಿಡಿ ಹೀಸ್ ಎ ಗಾಡ್ ಬಸವಣ್ಣನವರಾಗಿರ್ಲಿ ದಾದಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿರ್ಲಿ ನನ್ನ ಆಮೇಲೆ ವಾಲ್ಮೀಕಿ ಅವರಾಗಿರ್ಲಿ ಇವರೆಲ್ಲ ದೇವ್ರುಗಳು ಈಗಿನ ಕಾಲದಲ್ಲಿ ಆತರ ದೀಪ ಇಟ್ಕೊಂಡು ನಾವು ಓದ್ತೀವಿ ಅನ್ನೋದು ಸುಳ್ಳು ಈಗಿನ ಕಾಲದಲ್ಲಿ ಲೈಟ್ ಬೇಕೇ ಬೇಕು ಈಗೆಲ್ಲ ಫ್ಯಾಷನ್ ಯುಗ ನಾವು ದೀಪದಲ್ಲಿ ಹೋದ್ರಿ ಅಂದ್ರೆ ನಮಗೆ ಅಕ್ಷರನೇ ಕಾಣಲ್ಲ ಅಂತಾರೆ ಯಾಕಂದ್ರೆ ಟಿವಿ ಮಾಧ್ಯಮಗಳು ಅಷ್ಟು ಫಾಸ್ಟ್ ಆಗ್ಬಿಟ್ಟಿದ್ದಾವೆ ಆರೋಗ್ಯದ ಬಗ್ಗೆ ಮಕ್ಕಳು ಚಿಂತೆ ಮಾಡ್ತಾ ಇಲ್ಲ ಮೊಬೈಲ್ ಇಟ್ಕೊಂಡೇ ಇರ್ತಾರೆ ಸೊ ಅದಕ್ಕೆ ಈಗಿನ ಕಾಲದಲ್ಲಿ ತುಂಬಾ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇದಾವೆ ಆವಾಗಿನ ಕಾಲದಲ್ಲಿ ಇರಲಿಲ್ಲ ಸೊ ಅದಕ್ಕೆ ನಾವು ಒಂದು ಮಗುನ ಅವ್ರ ಫ್ಯೂಚರ್ನ ಬೆಳೆಸ್ಬೇಕಂದ್ರೆ ಎಜುಕೇಶನಲ್ಲಿ ಅವರನ್ನ ಫಿಟ್ ಮಾಡಬೇಕು ಶಿಕ್ಷಣದ ಬಗ್ಗೆ ಆಯ್ತು
ಮೇಡಮ್ ಅವರೇ ಈಗ ರೈತರ ಪರ ಯಾವ ತರ ಇಟ್ಕೊಂಡಿದ್ದೀರಾ ಕಾಳಜಿ ತಾ ನನ್ನ ಆಸೆ ಏನಿದೆ ಗೊತ್ತಾ ಸರ್ ನನ್ನ ರೈತರ ಮಗಳ ಆಗಿರೋದ್ರಿಂದ ನನ್ನ ಆಸೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ರೈತರ ಮೇಲಿರುವಂತ ಸಾಲಗಳಾಗಿರಲಿ ಒಂದು ರೂಪಾಯಿ ಇರಬಾರದು ಆತರ ಕ್ಲಿಯರ್ ಆಗಿರಬೇಕು ಎರಡನೇದು ರೈತರಿಗೆ ಈಜಿಯಾಗಿ ಔಷಧಿ ಗೊಬ್ಬರಗಳು ಸಿಗಬೇಕು ಬೆಳೆಗಳನ್ನ ರೈತರು ಹೋಗಿ ಮಾರುಕಟ್ಟೆಗೆ ಅವರು ಇಷ್ಟವಾದ ರೇಟ್ ಅಲ್ಲಿ ಕೊಟ್ಟು ತಗೊಂತಾರಲ್ಲ ಆ ರೀತಿ ಇರಬಾರದು ಅವರೇ ಬಂದು ಬೆಳೆಗಳಿಗೆ ಒಂದೇ ರೇಟ್ ಈಕ್ವಾಲಿಟಿ ಒಂದೇ ರೇಟ್ ಅನ್ನ ಮಾತಾಡಿ ಅದನ್ನ ಅವರ ಹತ್ರನೇ ಬಂದು ತಗೋಬೇಕು ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಚಾರ್ಜ್ ಬೀಳುತ್ತೆ ರೈತರಿಗೆ ಅದನ್ನ ಉಳಿಸಿದ್ರೆ ಪಾಪ ಅವರು 50,000 ರೂಪಾಯಿ ಎಕ್ಸಾಂಪಲ್ 50,000 ರೂಪಾಯಿ ಸಿಗುತ್ತೆ ಅನ್ಕೊಳ್ಳಿ ಒಂದ್ ಎಕರೆ ಎರಡ್ ಎಕರೆಗೆ 50,000 ರೂಪಾಯಿ ಸಿಗುತ್ತೆ ಅನ್ಕೊಳ್ಳಿ ಅದ್ರಲ್ಲಿ ಅವರು ಗೊಬ್ಬರಕ್ಕೆ ಅವರು ಮಷಿನಿಗೆ ಕೊಟ್ಟಿರುವಂತಹ ಅಮೌಂಟ್ ಆಗಿರ್ಲಿ ಮತ್ತೆ ಆಳುಗಳನ್ನ ಇಟ್ಬಿಟ್ಟು ಕೆಲಸಗಾರನ್ನ ಇಟ್ಬಿಟ್ಟು ಕಳೆ ಕೀಳಿಸ್ತಾರೆ ಔಷಧಿ ಗೊಬ್ಬರಕ್ಕೆ ತುಂಬಾ ದುಡ್ಡುಗಳು ಖರ್ಚು ಮಾಡ್ತಾರೆ ಮೋಟಾರು ನೀರು ಹಗಲು ರಾತ್ರಿ ಅಂದೇ ಅಲ್ಲಿ ಸಾಲ ಸೋಲ ಮಾಡಿರೋ ಅದ್ರ ಬಡ್ಡಿ ಎಲ್ಲಾನು ತೆಗೆದು ಅವ್ರಿಗೆ ಉಳಿಯೋದು ಒಂದು 10,000 ರೂಪಾಯಿ ಉಳಿಯತ್ತೆ ನೀವು ಮಾರ್ಬೇಕಾದ್ರೆ ಅದೇ 10,000 ರೂಪಾಯಿಲಿ 5,000 ರೂಪಾಯಿನೋ 6,000 ರೂಪಾಯಿ ನೀವು ಲಾರಿಗೋ ಟ್ರ್ಯಾಕ್ಟರ್ಗೋ ಕೊಟ್ಬಿಟ್ರೆ ರೈತ ಏನ್ ಮಾಡ್ತಾನೆ ಪಾಪ ಅವನಿಗೆ ಏನ್ ಉಳಿಯತ್ತೆ ಅವ್ರ ಮಕ್ಳ ಎಜುಕೇಶನ್ ನೋಡ್ಬೇಕು ವಯಸ್ಸಾದಂತಹ ಅವ್ರು ವೃದ್ಧರಿರ್ತಾರೆ ಮನೇಲಿ ತಂದೆ ತಾಯಿಗಳು ಅವ್ರು ಹಾಸ್ಪಿಟಲ್ ನೋಡ್ಬೇಕು ತನ್ನ ಧರ್ಮ ಪತ್ನಿ ನೋಡ್ಬೇಕು ಅವರು ಹೆಲ್ತ್ ಹೆಲ್ತ್ ವೈಸ್ ಹೆಂಗಿರ್ತಾರೋ ಗೊತ್ತಿಲ್ಲ ಮಕ್ಳ ಎಜುಕೇಶನ್ ಮುಂದಿನ ಅವ್ರ ಮದುವೆ ಅವ್ರ ಭವಿಷ್ಯ ಅವ್ರ ಲೈಫ್ ಆಮೇಲೆ ಹಬ್ಬ ಹುಣ್ಣಿಮೆಗಳನ್ನ ಮಾಡ್ಬೇಕು ನಾವು ಭಾರತದಲ್ಲಿ ಇದೀವಿ ಅಂದ್ರೇನೆ ನಾವು ವಿಜೃಂಭಣೆಯಿಂದ ಮಾಡುವಂತ ಹಬ್ಬಗಳು ಬೇರೆ ಮಾಡ್ತಾರೆ ಅಂದ್ರೆ ನಾವು ಸುಮ್ಮನೆ ಇರಕ್ಕಾಗಲ್ಲ ಅದನ್ನೆಲ್ಲ ಮಾಡ್ಬೇಕು ಪ್ರತಿ ಒಂದನ್ನು ಯೋಚನೆ ಮಾಡಿದಾಗ ಒಬ್ಬ ಮನುಷ್ಯನ ಬೇಡಿಕೆ ಏನಿದೆ ಅದ್ರ ಅದಕ್ಕೆ ಅವನು ಎಷ್ಟು ಖರ್ಚು ಮಾಡಬಲ್ಲ ಅದನ್ನ ಸಾಲ ಮಾಡದೆ ಮಾಡುವಂತನಾಗ್ಬೇಕು ಅದ್ರಲ್ಲಿ ಉಳಿಸ್ಕೊಂಡ್ಬಿಟ್ಟು ತಮ್ಮ ಮಕ್ಕಳ ಎಜುಕೇಶನ್ಗೆ ಮುಂದೆ ಹೋಗ್ಬಿಟ್ಟು ಒಂದು ಭವಿಷ್ಯ ರೂಪಿಸೋದಿಕ್ಕೆ ಅವ್ನ್ ಯಾರ ಹತ್ರ ಹೋಗಿ ಕೈ ಚಾಚಬಾರ್ದು ಅವನೇ ತನ್ನ ಸ್ವಂತ ದುಡಿಮೆಲೆ ಉಳಿಸಿ ಮಾಡುವಂತನಾಗಿರ್ಬೇಕು ಆತರ ನನ್ಗೆ ಆಸೆ ಇದೆ ಸರ್ ರೈತರ ಪರವಾಗಿ ನಾನು ಅವರು ಸಾಲ ಮನ್ನಾ ಮಾಡಿಸೋದಾಗಿರ್ಲಿ ಅವ್ರಿಗೆ ಬೆಳೆಗಳಿಗೆ ಫ್ರೀ ಬೀಜ ಗೊಬ್ಬರ ಕೊಡೋದಾಗಿರ್ಲಿ ಅವ್ರ ಮನೆ ತನಕ ಹೋಗಿ ಇವರೇ ಅವ್ರ ಬೆಳೆಗಳನ್ನ ಖರೀದಿ ಮಾಡೋದಾಗಿರ್ಲಿ ಈ ವ್ಯವಸ್ಥೆ ಮಾಡ್ಬೇಕು ಅಂತ ಇದೆ ಮಹಿಳೆಯರಿಗಾಗ್ಲಿ ನಿರುದ್ಯೋಗಿಗಳಿಗಾಗ್ಲಿ ಏನ್ ಯೋಚನೆ ಮಾಡಿದೀರಾ ನಿರುದ್ಯೋಗಿಗಳಿಗೆ ನಾನೇ ಪ್ಲಾನ್ ಮಾಡಿದ್ದೀನಿ ಎಲ್ರಿಗಂತೂ ಗೌರ್ಮೆಂಟ್ ಅಲ್ಲಿ ನಾವು ಗೌರ್ಮೆಂಟ್ ಜಾಬ್ ಕೊಡಕ್ ಆಗಲ್ಲ ಯಾಕಂದ್ರೆ ಸರ್ಕಾರಿ ನೌಕರಿ ಅಂತೇಳಿ ಇಷ್ಟೇ ಸೀಮಿತವಾಗಿರುತ್ತೆ ಅದನ್ನ ದಾಟಿ ಪ್ರೈವೇಟೈಸೇಷನ್ ಅಲ್ಲಿ ನಾವು ವರ್ಕ್ ಕೊಡ್ಬೋದು ಅದಕ್ಕೆ ನಾನೇ ಪ್ಲಾನ್ ಮಾಡಿದ್ದೀನಿ ಒಂದು ಫ್ಯಾಕ್ಟ್ರಿ ಗಾರ್ಮೆಂಟ್ ಫ್ಯಾಕ್ಟ್ರಿ ತರ ಕಟ್ಟಿ ಅವ್ರುಗಳಿಗೆ ವರ್ಕ್ ಕೊಡೋದು ಮತ್ತೆ ಹೆಣ್ಮಕ್ಳಿಗೆ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಕೆಲವರು ವಿಲೇಜ್ ಹೆಣ್ಮಕ್ಳನ್ನ ಹೊರಗಡೆ ಕಳ್ಸಕ್ ಇಷ್ಟಪಡಲ್ಲ ವಿಲೇಜ್ಗಳಲ್ಲಿ ತುಂಬಾ ಸಂಸ್ಕೃತಿ ಇದನ್ನ ನಂಬ್ತಾರೆ ಸೊ ಅದಕ್ಕೆ ಅವರು ಮನೆಯಲ್ಲೇ ಕುತ್ಕೊಳ್ಳುವಂತಹ ಸ್ವಯಂ ಉದ್ಯೋಗಗಳು ಏನ್ ಮಾಡ್ಕೋಬಹುದು ರಾಟಿ ಟೈಲರಿಂಗ್ ಮಷಿನ್ ಆಗಿರ್ಲಿ ಮೇಣದ ಬತ್ತಿ ಅಗರಬತ್ತಿ ಆತರ ಮನೆಯಲ್ಲೇ ಸಣ್ಣ ಮತ್ತು ಗುಡಿ ಕೈಗಾರಿಕೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅದೇನಿರುತ್ತೆ ಅದನ್ನ ಬಿಟ್ಟು ಬೇರೆದೇನ್ ವೇ ಇದೆ ಮಾಡೋದು ಮನೆಯಲ್ಲೇ ಕುತ್ಕೊಂಡು ಏನಾದ್ರು ಡಿಸೈನಿಂಗ್ ಮಾಡೋದು ಬಟ್ಟೆಗಳಿಗೆ ಆತರ ಎಲ್ಲ ಒಂದೊಂದು ಸ್ವಯಂ ಉದ್ಯೋಗ ಹೆಣ್ಮಕ್ಳಿಗೆ ಕಲ್ಪಿಸ್ಕೊಡ್ಬೇಕು ಅನ್ನೋದು ನನ್ನ ಆಸೆ ಇದೆ ಮೇಡಮ್ ಅವರೇ ಪಕ್ಷಗಳು 2-3 ಇದಾವೆ ನಮ್ಮ ರಾಜ್ಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ತಾವು ನಾನಷ್ಟೇ ಅಲ್ಲ ನನ್ನ ತಂದೆ ಆಗಿರ್ಲಿ ನನ್ನ ತಂದೆಯವರ ತಂದೆ ಆಗಿರ್ಲಿ ನಮ್ಮ ಅಜ್ಜನವರಾಗಿರ್ಲಿ ಅಲ್ಲಿಂದನೂ ಇಲ್ಲೂವರೆಗೂ ನಾವು ಕಾಂಗ್ರೆಸ್ ಫಾಲೋವರ್ ನಾನು ಹೇಳಿದ್ನಲ್ಲ ಚಿಕ್ಕ ವಯಸ್ಸಲ್ಲೇ ನಾವು ಇಂದಿರಾ ಗಾಂಧಿ ಫೋಟೋ ಇಟ್ಕೊಂಡ್ಬಿಟ್ಟು ಮನೇಲಿ ಪೂಜೆ ಮಾಡ್ತಿದ್ವಿ ನಾವು ಇಟ್ಟಿದ್ದು ಮೇನ್ ಫೋಟೋ ಬಸವಣ್ಣನವ್ರದ್ದು ಇಂದಿರಾ ಗಾಂಧಿ ಅವ್ರದ್ದು ನಮ್ಮ ದಾದಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ವಾಲ್ಮೀಕಿ ಅವ್ರದ್ದು ಹೀಗೆ ಲೈನಿಗೆ ನಾವ್ ಎಲ್ರದ್ದು ಫೋಟೋ ಇಟ್ಟು ಪೂಜೆ ಮಾಡ್ತಿದ್ವಿ ಚಿಕ್ಕ ವಯಸ್ಸಿಂದನು ನಮಗೆ ಜಾತೀಯತೆ ಕಲಿಸಿಲ್ಲ ಎಲ್ಲ ನಾವು ಒಂದೇ ನಾವೆಲ್ಲ ಒಂದೇ ತಾಯಿ ಮಕ್ಕಳು ನಾವೆಲ್ಲ ಧರ್ಮದವರು ಒಂದೇ ನಾವು ಎಂತ ಭಾರತೀಯರು ನಾವೆಲ್ಲ ಒಂದೇ ಅಂತೇಳಿ ನಮ್ಗೆ ಚಿಕ್ಕ ವಯಸ್ಸಿಂದನು ಪಾಠ ಹೇಳ್ಬಿಟ್ಟಿದ್ದಾರೆ ತಂದೆ ತಾಯಿ ಸೊ ಅದನ್ನೇ ನಾವು ರೂಢಿಸ್ಕೊಂಡು ಅದೇ ರೀತಿಯಾಗಿ ಬೆಳೆದು ಅದೇ ವೇನಲ್ಲಿ ಬರ್ತಾ ಇದ್ದೀವಿ ರಾಜಕೀಯ ಪದಕ್ಕೆ ಅರ್ಥ ತಮ್ಮ ಒಂದು ವೈಯಕ್ತಿಕ ವಿಚಾರವಾಗಿ ಹೇಳೋದಾದ್ರೆ ಏನ್ ಅರ್ಥ ಮಾಡ್ಕೊಂಡಿದ್ದೀರಾ ತಮ್ಮ ಪ್ರಕಾರ ರಾಜಕೀಯ ಅಂದ್ರೆ ಏನ್ ಆಕ್ಚುಲಿ ಜನಗಳಿಗೋಸ್ಕರ ಜನಗಳಿಂದ ಜನಗಳಿಗಾಗಿನೆ ತಮ್ಮ ಜೀವನನ ತಮ್ಮ ಅನುಭವನ ತಮ್ಮ ಏನು ಹಾರ್ಟ್ ಅಲ್ಲಿರುವಂತಹ ಪ್ರೀತಿನ ವ್ಯವಸ್ಥೆನ
ಯಾರು ಉತ್ತಮವಾಗಿ ತಮ್ಮ ಏನು ಹಾರ್ಡ್ ವರ್ಕ್ ಅನ್ನ ತೋರಿಸಿ ಅವರ ಜೀವನ ರೂಪಿಸಬೇಕು ಅಂದ್ರೆ ಬೇರೆಯರಿಗೋಸ್ಕರ ಬೇರೆಯರಿಂದ ಬೇರೆಯರಿಗಾಗಿ ಕೆಲಸ ಮಾಡೋ ಅಂತಹ ವ್ಯವಸ್ಥೆನೆ ರಾಜಕೀಯ. ಏನಕ್ಕಂದ್ರೆ ನಾವು ಒಂದು ಜನಸಾಮಾನ್ಯರಾಗಿ ಜನರಿಂದ ಜನಗಳಿಗಾಗಿ ಜನಗರಿಗೋಸ್ಕರ ಬುಕ್ಸ್ ಅಲ್ಲಿ ಬರೆದಿದೆ, ಬಟ್ ರಾಜಕೀಯ ವ್ಯವಸ್ಥೆಯಲ್ಲಿ ಹಾಗಿಲ್ಲ, ಅದು ಬೇರೆ ತರಾನೇ ಇದೆ. ಬಟ್ ನಾನು ಅದನ್ನ ಮಾತಾಡಕ್ ಇಷ್ಟಪಡಲ್ಲ. ನನ್ನ ಅನಿಸಿಕೆ ನಾನೇನ್ ಮಾಡಬಲ್ಲೆ, ನನಗೇನ್ ಅನಿಸ್ತಿದೆ ಅದು ಮಾತ್ರ ನಾನು ಹೇಳ್ತೀನಿ. ನನ್ನ ಪ್ರಕಾರ ರಾಜಕೀಯ ಅಂದ್ರೆ ಜನರಿಗಾಗಿ ಸೇವೆ ಮಾಡುವಂತಹ ಒಬ್ಬ ನ್ಯಾಯಯುತವಾದ ಸೇವಕ. ವೆರಿ ಗುಡ್ ಆನ್ಸರ್. ಮೇಡಮ್ ಅವರೇ, ತಮಗೆ 2020-21 ಚೆನ್ನೈನಲ್ಲಿ ಡಾಕ್ಟರೇಟ್ ಪದವಿ ದೊರಕಿದೆ, ಇದು ಯಾವ ಸಾಧನೆಗೋಸ್ಕರ ಸಿಕ್ಕಿರ್ತಕ್ಕಂಥದ್ದು? ಬಿಕಾಸ್ ಆ ಟೈಮಲ್ಲಿ ಕೋವಿಡ್ ಇತ್ತು, 2019 ಮಾರ್ಚ್ ಇಂದ ಕೋವಿಡ್ ಸ್ಟಾರ್ಟ್ ಆಯ್ತು. ಆವಾಗಿಂದ ಫಸ್ಟ್ ವೇವ್ ಅಷ್ಟು ಸ್ಟ್ರಾಂಗ್ ಆಗಿರ್ಲಿಲ್ಲ, ಸೊ ಸೆಕೆಂಡ್ ವೇವ್ ಟೈಮಲ್ಲಿ ತುಂಬಾ ಜನ ಪೇಷಂಟ್ಸ್ ನನ್ನ ಎಂಜಾಯ್ ಇತ್ತು ಅವಾಗ್ಲೇನೆ. ಆ ಟೈಮಲ್ಲಿ ನಂಗೆ ತುಂಬಾ ಫೋರ್ಸ್ ಮಾಡ್ತಾ ಇದ್ರು, ಅಂದ್ರೆ ಫೋರ್ಸ್ ಮೀನ್ಸ್ ಅವ್ರ ಕಷ್ಟನ ಹೇಳ್ಕೊಡ್ತಾ ಇದ್ರು ನಮಗೆ, ಅದು ಬೆಡ್ ವ್ಯವಸ್ಥೆ ಇಲ್ಲ ಮೇಡಮ್, ಅದಿಲ್ಲ ಇದಿಲ್ಲ, ಆಕ್ಸಿಜನ್ ವ್ಯವಸ್ಥೆ ಇಲ್ಲ ಅಂತ. ಆ ಟೈಮಲ್ಲಿ ನಾನು ಡೆಲ್ಲಿ ಚೆನ್ನೈ ಆ ಕಡೆ ಈ ಕಡೆಯಿಂದ ಕಾಲ್ಸ್ ಬರ್ತಾ ಇದ್ರು. ಅವಾಗ ನಾವೊಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಆಕ್ಸಿಜನ್ ವ್ಯವಸ್ಥೆ, ಸ್ಯಾನಿಟೈಸರ್, ಮಾಸ್ಕ್ ಆ ತರ ವ್ಯವಸ್ಥೆನ ನಾವು ಮಾಡ್ಕೊಡ್ತಾ ಇದ್ವಿ. ಆ ಟೈಮಲ್ಲಿ ತುಂಬಾ ಜನಗಳಿಗೆ ಬೆಡ್ ಇಲ್ಲದೆ ಇರೋರಿಗೆ ಹಾಸ್ಟೆಲ್ಗಳಲ್ಲಿ ಚೌಟ್ರಿಗಳಲ್ಲಿ ಆ ತರ ಬೆಡ್ಡಿನ ವ್ಯವಸ್ಥೆ ಮಾಡಿ ನಮ್ದೇ ಒಂದು ಟೀಮ್ ಇಂದ ಹೆಲ್ಪ್ ಮಾಡ್ತಿದ್ವಿ, ಅದನ್ನ ಗುರುತಿಸಿ ನಂಗೆ ಡಾಕ್ಟರೇಟ್ ಕೊಟ್ಟಿದ್ದೆ. ಈಗ ನಾನು ಮುಂದ್ ಬರ್ತಕ್ಕಂತಹ 2023 ವಿಧಾನಸಭಾ ಚುನಾವಣೆ ವಿಚಾರವಾಗಿ ತಮ್ಮ ಹತ್ರ ಮಾತಾಡಕ್ ಹೋಗ್ತಾ ಇದ್ದೇನೆ. ಮೇಡಮ್ ಅವರೇ, ಈಗ ಮುಂದ್ ಬರ್ತಕ್ಕಂತಹ ವಿಧಾನಸಭಾ ಚುನಾವಣೆಗೆ ಮಾಯಕೊಂಡ ಕ್ಷೇತ್ರದಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ತಮಗೆ ಏನಕ್ಕೆ ಟಿಕೆಟ್ ಕೊಡಬೇಕು ಎನ್ನಕ್ಕಂಥದ್ದು ಒಂದು ಸ್ಪಷ್ಟೀಕರಣ ಕೊಡಿ ಪಕ್ಷಕ್ಕೆ. ಏನಕ್ಕೆ ನನಗೆ ಕೊಡಬೇಕು ಅಂದ್ರೆ, ಬಿಕಾಸ್ ನಾನು ಕಾನ್ಸ್ಟೆನ್ಸಿಯಲ್ಲಿ ಅದೇ ಕಾನ್ಸ್ಟೆನ್ಸಿಯಲ್ಲಿ ಹುಟ್ಟಿ ಬೆಳೆದು ಅದೇ ಕಾನ್ಸ್ಟೆನ್ಸಿಯಿಂದ ತುಂಬಾ ಜನ ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಿದಂತಹ ಮತದಾರರು ನಾವು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್ ಬಂದು ಕಾಂಗ್ರೆಸ್ಗೋಸ್ಕರನೇ ನಾವು ನಮ್ಮ ಜೀವನ ಮುಡಿಪಾಗಿಟ್ಟು ಕಾಂಗ್ರೆಸ್ಗೋಸ್ಕರನೇ ಇದುವರೆಗೂ ನಾವು ವರ್ಕ್ ಮಾಡಿದ್ದೀವಿ ಸಾಮಾನ್ಯ ಕಾರ್ಯಕರ್ತರಾಗಿ. ಯಾವುದೇ ಬೇರೆ ಪಕ್ಷದಿಂದ ಆಗಿರ್ಲಿ, ಯಾವುದೇ ಬೇರೆ ರೀತಿಯ ಒತ್ತಡದಿಂದ ಆಗಿರ್ಲಿ, ನಾವು ನಮ್ಮ ಕಾಂಗ್ರೆಸ್ಗೆ ಕಿಂಚಿತ್ತು ಪಾಯಿಂಟ್ ಅಷ್ಟು ನಾವು ಮೋಸ ಮಾಡಿಲ್ಲ, ದ್ರೋಹ ಬಗ್ದಿಲ್ಲ. ಕಾಂಗ್ರೆಸ್ಗೋಸ್ಕರ ನಾನು ಹೇಳ್ಬಿಟ್ಟೆ, ನನ್ನ DNA ಕಾಂಗ್ರೆಸ್ ಇದೆ ಅಂತ. ಸೊ ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯವರು ನಮಗ್ ಟಿಕೆಟ್ ಕೊಟ್ರೆ, ನಾವು ರೈತರ ಮಕ್ಕಳು, ಎಜುಕೇಶನಲ್ಲಿ ನಾನು ಎಜುಕೇಟೆಡ್ ಇದ್ದೀನಿ, ಎರಡನೇದು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದೀನಿ. ರೈತರ ಮಕ್ಕಳಿಗೆ ಕೊಟ್ರೆ ರೈತರ ಕಷ್ಟ ಸುಖ ಹಳ್ಳಿಯಲ್ಲಿರುವಂತಹ ಸಮಸ್ಯೆಗಳು ಹಳ್ಳಿಯಲ್ಲಿ ಬೆಳೆದಿರುವಂತವರಿಗೆ ಫಸ್ಟ್ ಗೊತ್ತಾಗತ್ತೆ. ಸೊ ಅವ್ರಿಗೆ ಸ್ಪಂದಿಸಕ್ಕೆ ಈಸಿ ವೇ ಸಿಗತ್ತೆ. ಕಷ್ಟ ಗೊತ್ತಿದೆ ಅಂದ್ರೆ ಈಸಿ ತಾನೇ. ಇವಾಗ ಚಪಾತಿ ಮಾಡ್ಬೇಕಂದ್ರೆ ಹಿಟ್ಟು ಕಲ್ಸ್ಕೊಂಡು ಅದನ್ನ ಉಂಡೆ ಮಾಡಿ ಚಪಾತಿ ಉದ್ದಿ ಸುಡ್ಬೇಕು ಅಂತ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರು ಹಚ್ಚಿದ್ರೆ ಏನ್ ಮಾಡ್ತಾರೆ ಅವರು, ಹಿಟ್ಟನ್ನ ಕುತ್ಕೊಂಡು ಮುಂದ್ಗಡೆ ನೋಡ್ತಾ ಇರ್ತಾರೆ ಏನ್ ಮಾಡ್ತಾರೆ ಅಂತ. ಸೊ ಅದ್ರಲ್ಲಿ ಕಷ್ಟ ಗೊತ್ತಿರೋರಿಗೆ ಮೂವ್ ಮಾಡಿದ್ರೆ ಅದಾಗತ್ತೆ. ಮೂರನೇದಾಗಿ, ಆಫ್ಟರ್ ನಾಗಮ್ಮ ಕೇಶವಮೂರ್ತಿ 20-25 ವರ್ಷಗಳಿಂದ ಟಿಕೆಟ್ ಕೊಟ್ಟಿಲ್ಲ ಹೆಣ್ಮಕ್ಳಿಗೆ. ಸೊ ಅದಕ್ಕೆ ಇದು SC ರಿಸರ್ವೇಶನ್ ಕ್ಷೇತ್ರ. SC ರಿಸರ್ವೇಶನ್ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಡಿಮೆ ಇದಾವೆ. ಅದರಲ್ಲೂ ಎಷ್ಟು ಹೆಣ್ಮಕ್ಳಿಗೆ ನೀವು SC ರಿಸರ್ವೇಶನ್ ಕ್ಷೇತ್ರದಲ್ಲಿ, ಅದು ಬಂಜಾರ ಸಮುದಾಯದ ಹೆಣ್ಮಕ್ಳಿಗೆ ಕೊಟ್ಟಿದ್ದೀರಾ ಟಿಕೆಟ್ ಇದುವರೆಗೂ? ಸೊ ಅದಕ್ಕೆ ಕೊಟ್ರೆ ನಾವು ಎಲ್ಲಾ ಧರ್ಮದ ಪರವಾಗಿ, ಎಲ್ಲಾ ಜನಗಳ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ, ನಾವು ಬಡವರು ಮಕ್ಕಳಾಗಿ ಹೋರಾಟ ಮಾಡಿ ಪಾರ್ಟಿಗೂ ಒಂದು ನ್ಯಾಯ, ಒಂದು ಉನ್ನತ ಮಟ್ಟದಲ್ಲಿ ತಗೊಂಡೋಗಿ ಪಾರ್ಟಿಗೋಸ್ಕರನು ಹಗಲು ರಾತ್ರಿ ನೋಡದೆ ದುಡಿತೀವಿ. ಜನಗಳಿಗೋಸ್ಕರನು ಅವರು ಏನ್ ಅನ್ಕೊಂಡಿದ್ದಾರೆ, ನಮ್ಮ ಕ್ಷೇತ್ರ ಹೆಂಗ್ ಅಭಿವೃದ್ಧಿ ಕಂಡು ಒಂದು ಲೆವೆಲ್ಗೆ ಬರಬೇಕು ಅಂತ ಅದಕ್ಕೂ ನಾವು ಶ್ರಮಿಸ್ತೀವಿ. ಪಾರ್ಟಿಗೋಸ್ಕರ ನಮ್ಮ ಜೀವನೇ ಮುಡುಪಾಗಿರ್ತೀವಿ. ಈ ಒಂದು ಅಂಕಿ ಅಂಶ ಆಧಾರದ ಮೇಲೆ ತಾವು ಟಿಕೆಟ್ ಅನ್ನ ನಿರೀಕ್ಷಣೆ ಮಾಡ್ತಾ ಇದ್ದೀರಿ. ಈಗ ಪಕ್ಷ ಹಾಗೂ ಪಕ್ಷದ ಮುಖಂಡರು ತಮ್ಮ ಒಂದು ಈ ಭಾಗದ ಮಾಯಕೊಂಡ ಜನರ ಕೂಗನ್ನ ಕೇಳಿ ತಮ್ಮ ಸೇವೆಗಳನ್ನ ಸ್ಪಂದಿಸಿ ತಮ್ಮ ಕಾರ್ಯಗಳನ್ನ ಗಮನಿಸಿ ಟಿಕೆಟ್ ಕೊಟ್ಟಲ್ಲಿ
ತಾವೇ ಗೆಲ್ಲದು ಆ ಕ್ಷೇತ್ರದಿಂದ ಎನ್ನಕಂತದ್ದು ಆತ್ಮವಿಶ್ವಾಸ ತಮಗೆ ಒಳಗೆ ಎಷ್ಟು ಪರ್ಸೆಂಟ್ ಹೇಳ್ತಾ ಇದೆ ಮೇಡಮ್ ಅವರೇ 100% ಇದೆ ಸರ್ ರಿಯಲಿ ಎಸ್ ಓಕೆ ಸರ್ವೆ ಮಾಡಿ ಜನಗಳ ಹತ್ರ ಹೋಗಿ ಅವರ ಅಭಿಪ್ರಾಯ ಕೇಳಿ ಓಕೆ ಜನಗಳ ಅಭಿಪ್ರಾಯ ಕೇಳಿ ಸರ್ವೆ ಮಾಡಿ ನಿಮಗೆ ಏನು ಅನ್ಸುತ್ತೋ ಪಕ್ಷದ ವರಿಷ್ಠರಿಗೆ ಮುಖಂಡರಿಗೆ ಇವರಿಗೆ ಎಬಿಲಿಟಿ ಇದೆ ಇವರಿಗೆ ಕೊಟ್ಟರೆ ನಮ್ಮ ಪಾರ್ಟಿ ಬರುತ್ತೆ ಅನ್ನೋ ನಂಬಿಕೆ ಇದ್ರೆ ನಮಗೆ ಕೊಡ್ಲಿ ಓಕೆ ಕೊನೆಯದಾಗಿ ಮೇಡಮ್ ಅವರೇ ಎಸ್ ಸರ್ ಟಿಕೆಟ್ ಸಿಕ್ಕಾಯ್ತು ತಮಗೆ ಓಕೆ ಅನ್ಕೊಳ್ಳೋಣ ಊಹಿಸ್ಕೊಳ್ಳಲ್ಲ ಓಕೆ ಈಗ ಆ ಒಂದು ಕ್ಷೇತ್ರದ ಮತದಾರ ಬಂಧುಗಳು ತಮ್ಮನ್ನೇ ಏನಕ್ಕೆ ಆಯ್ಕೆ ಮಾಡಬೇಕು ಎನ್ನಕಂತದ್ದು ಒಂದು ಸ್ಪಷ್ಟೀಕರಣ ಏನಕ್ಕೆ ಆಯ್ಕೆ ಮಾಡಬೇಕು ಅಂದ್ರೆ ನಾನು ಪದೇ ಪದೇ ಒಂದೇ ಮಾತನ್ನು ಹೇಳ್ತಾ ಇದ್ದೀನಿ ರೈತರ ಮಗಳಾಗಿದ್ದೀನಿ ರೈತರ ಕಷ್ಟ ನನಗೆ ಗೊತ್ತು ಅವರ ಕಷ್ಟಗಳಿಗೆ ನಾನು ಸ್ಪಂದಿಸ್ತೀನಿ ಕ್ಷೇತ್ರನ ಅಭಿವೃದ್ಧಿ ಮಾಡೋದಿಕ್ಕೆ ಯಂಗ್ಸ್ಟರ್ಸ್ ಬೇಕು ವೆಲ್ ಎಜುಕೇಟೆಡ್ ಪೀಪಲ್ ಬರಬೇಕು ಅದರಲ್ಲೂ ಒಂದು ಹೆಣ್ಣು ಮಗಳು ಒಂದು ಮನೆನ ಹೇಗೆ ತನ್ನದು ತನ್ನ ಮನೆ ಬೆಳಗಬೇಕು ತನ್ನ ಹಸ್ಬೆಂಡ್ ರೆಡಿ ಆಗಬೇಕು ಮಕ್ಕಳು ರೆಡಿ ಆಗಬೇಕು ಅಣ್ಣ ತಮ್ಮ ರೆಡಿ ಆಗಬೇಕು ಅವ್ರ ಕೆಲಸಗಳಿಗೆ ಹೋಗ್ಬೇಕು ತಂದೆ ತಾಯಿ ಅವ್ರ ಔಷಧಿ ಕೊಡ್ಬೇಕು ಹಾಗೆ ಹೀಗೆ ಪ್ರತಿಯೊಂದು ಕುಟುಂಬದ ಜವಾಬ್ದಾರಿ ಹೊತ್ಕೊಂಡ್ಬಿಟ್ಟು ತನ್ನ ಮನೆನ ಹೇಗೆ ಅವಳು ನಡೆಸ್ತಾಳೆ ಉತ್ತಮವಾಗಿ ತನ್ನ ಮನೆಗೆ ಹೇಗೆ ದಾರಿ ದೀಪವಾಗಿರ್ತಾಳೋ ಹಾಗೆ ಒಂದು ಕ್ಷೇತ್ರ ಒಂದು ರಾಜ್ಯ ಒಂದು ದೇಶನ ಒಂದು ಅಭಿವೃದ್ಧಿ ಮಾಡೋದಿಕ್ಕೆ ಒಂದು ಹೆಣ್ಣಿನ ಮಾತ್ರ ಸಾಧ್ಯ ಎಕ್ಸಾಂಪಲ್ ಚನ್ನಮ್ಮಾಜಿ ರಾಣಿ ಚನ್ನಮ್ಮಾಜಿ ಒನಕೆ ಓಬವ್ವಾಜಿ ಇಂದಿರಾ ಗಾಂಧೀಜಿ ಎಷ್ಟು ಜನ ಎಕ್ಸಾಂಪಲ್ ಇದ್ದಾರೆ ಸರ್ ನಮ್ಮ ದೇಶನೇ ಭಾರತ ಮಾತೆ ನದಿಗಳೆಲ್ಲ ಶರಾವತಿ ನೇತ್ರಾವತಿ ಗಂಗಾ ಯಮುನಾ ಕಾವೇರಿ ಎಲ್ಲ ಹೆಣ್ಮಕ್ಳ ಹೆಸರೇ ಇಟ್ಟಿದ್ದೀವಿ ಪ್ರಕೃತಿ ಕೂಡ ಹೆಣ್ಮಕ್ಳು ಅಂತಾನೆ ಹೇಳ್ತೀವಿ ಭೂಮಿ ಕೂಡ ತಾಯಿ ಹೆಸರೇ ಇಟ್ಟಿದ್ದೀವಿ ಅಂತ ಎಲ್ಲಾ ನಮ್ಮ ಜೀವನಕ್ಕೆ ಪಂಚಭೂತಗಳಿಗೆ ನಾವು ತಾಯಿ ಹೆಸರಿಟ್ಟು ಕರಿತೀವಿ ಅಂದ್ರೆ ಒಂದು ಹೆಣ್ಣು ಯಾಕೆ ಸರ್ ರಾಜಕೀಯದಲ್ಲಿ ಮಾಡಬಾರ್ದು ಹೆಸರು ಒಂದು ಹೆಣ್ಣು ಯಾಕೆ ತನ್ನ ಕುಟುಂಬ ತನ್ನ ಕಷ್ಟ ತನ್ನ ಸುಖ ತನ್ನ ತಂದೆ ತಾಯಿ ತನ್ನ ಬಂಧು ಬಳಗ ಅಂತ ಒಂದು ಕ್ಷೇತ್ರನ ಯಾಕೆ ಅಭಿವೃದ್ಧಿ ಮಾಡಬಾರ್ದು ಅವಳೆಲ್ಲ ಜವಾಬ್ದಾರಿ ತಗೊಂಡು ಖಂಡಿತ ಮಾಡ್ತಾಳೆ ನನಗೆ ಪಕ್ಷ ಟಿಕೆಟ್ ಏನಕ್ಕೆ ಕೊಡ್ಬೇಕಂದ್ರೆ ನಾನು ಕ್ಷೇತ್ರಕ್ಕೋಸ್ಕರ ನನ್ನ ಕಾಂಗ್ರೆಸ್ಗೋಸ್ಕರ ನಾನು ನನ್ನ ಜೀವನೇ ಮುಡುಪಾಗಿಟ್ಟು ನಾನು ಹೆಸರು ತಂದು ಕೊಡ್ತೀನಿ ನಾನು ಹಗಲು ರಾತ್ರಿ ಎಂದೇ ಜನಗಳ ಪರ ಪಾರ್ಟಿಯ ಪರ ಪಕ್ಷದ ಪರ ದುಡಿತೀನಿ ಈಗ ಇನ್ನೊಂದು ಪ್ರಶ್ನೆ ತಮಗೆ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂತಹ ಸಿದ್ದರಾಮಯ್ಯ ಅವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಇವರ ಇಬ್ಬರ ಒಂದು ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಹಾಗೂ ಇವರ ಸಾಧನೆಗಳ ಬಗ್ಗೆ ಸ್ವಲ್ಪ ಜನಸಾಮಾನ್ಯರಿಗೆ ಸ್ವಲ್ಪ ತಮ್ಮಿಂದ ಒಂದು ಸ್ಪಷ್ಟೀಕರಣ ಇಬ್ರು ದೊಡ್ಡ ಲೀಡರ್ಗಳು ಇಬ್ರು ಪಕ್ಷಕ್ಕೋಸ್ಕರ ತಮ್ಮನ್ನ ತಾವು ಮುಡುಪಾಗಿಟ್ಟವರು ಸಿದ್ದರಾಮಯ್ಯ ಸರ್ ಅವರು ಹುಲಿ ಅಂತೇಳಿ ಜನಗಳು ವಿರುದ್ಧ ತಗೊಂಡ್ಬಿಟ್ಟಿದ್ದಾರೆ ಜನಗಳು ಅವ್ರಿಗೆ ಹೇಳೋದೆ ಹುಲಿ ಸಿಂಹ ಹುಲಿಯ ಅಂತ ಅಂತಹ ಧೈರ್ಯವಂತರು ವಾಕ್ ಚಾತುರ್ಯರು ವೆಲ್ ಎಜುಕೇಟೆಡ್ ವೆಲ್ ನಾಲೆಜಬಲ್ ಆಮೇಲೆ ಅವರು ಪಕ್ಷದ ವರಿಷ್ಠರು ಮುಖಂಡರು ಪಕ್ಷಕ್ಕೋಸ್ಕರ ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ ಬಡವರು ಬಗ್ರಿಗೋಸ್ಕರ ಬಡ ಜನರಿಗೋಸ್ಕರ ಹಿಂದುಳಿದವರಿಗೋಸ್ಕರ ತುಂಬಾ ವರ್ಗಗಳನ್ನ ಮಾಡಿದ್ದಾರೆ ಅವರು ದೊಡ್ಡ ಮುಖಂಡರು ಹಾಗೆ ಡಿ ಕೆ ಶಿವಕುಮಾರ್ ಸರ್ ಪಕ್ಷ ಬೆಳೆಯೋದಿಕ್ಕೆ ಆರ್ಗನೈಸೇಷನ್ ಮಾಡೋದಿಕ್ಕೆ ಮತ್ತೆ ಬಡವರ ಪರವಾಗಿ ಅವರು ತಮ್ಮದೇ ಆದ ರೀತಿಯಲ್ಲಿ ಹೋರಾಟನ ಮಾಡ್ತಿದ್ದಾರೆ ಇಬ್ರು ನಮ್ಮ ಮುಖಂಡರುಗಳು ಇಬ್ರು ಮೇಲೂ ನಮ್ಗೆ ತುಂಬಾ ರೆಸ್ಪೆಕ್ಟ್ ಇದೆ ನಮ್ಮ ಪಕ್ಷದಿಂದ ಇಬ್ರಿಗೂ ಏನು ಮುಖಂಡರು ಅಂತ ಆರಿಸಿದ್ದಾರೆ ಸೊ ಇಬ್ರು ನನ್ನ ಫೇವ್ರೇಟ್ ಮತ್ತೊಮ್ಮೆ ಕೊನೆಯದಾಗಿ ಮೇಡಮ್ ಅವರೇ ತಮ್ಮ ಒಂದು ವಿಧಾನಸಭಾ ಕ್ಷೇತ್ರ ಮಾಯಾಕೊಂಡದ ಜನಸಾಮಾನ್ಯರಿಗೂ ಯುವಕರಿಗೆ ಮತದಾರ ಬಂಧುಗಳಿಗೆ ಎಲ್ಲರಿಗೂ ನಮ್ಮ ಒಂದು ಮಾಧ್ಯಮದ ಮುಖಾಂತರ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಏನ್ ಕೇಳಕ್ ಇಷ್ಟಪಡ್ತೀರಾ ನಿಮ್ಮನ್ನ ಏನಕ್ಕೆ ಮತ ಹಾಕಬೇಕು ಏನಕ್ಕಂತ ತಾವು ಸ್ಪಷ್ಟೀಕರಣ ಕೊಟ್ಟಿದ್ದೀರಾ ಮತ್ತೊಮ್ಮೆ ಅವರ ಮುಂದೆ ಕೈ ಮುಗಿದ್ಬಿಟ್ಟು ಏನ್ ಕೇಳಕ್ ಇಷ್ಟಪಡ್ತೀವಿ ತಾವು ಮಾಯಕೊಂಡ ಕ್ಷೇತ್ರದ ಎಲ್ಲಾ ನನ್ನ ತಂದೆ ತಾಯಿ ಹಾಗೂ ಅಣ್ಣ ತಮ್ಮಂದಿರು ಅಮ್ಮಂದಿರಿಗೂ ಹಾಗೂ ಅಕ್ಕ ತಂಗಿಯರಿಗೂ ನನ್ನ ಕಳಕಳೆಯ ಪ್ರಾರ್ಥನೆ ಏನಪ್ಪ ಅಂದ್ರೆ ನೀವು ನನ್ನೋರು ನಾನು ನಿಮ್ಮನ್ನ ನಂಬಿ ಬಂದಿದ್ದೀನಿ ಮಾಯಕೊಂಡ ಕ್ಷೇತ್ರದ ಅಭಿವೃದ್ಧಿ ನಮ್ಮೆಲ್ಲರ ಹೊಣೆ ಸೊ ಎಲ್ಲರೂ ಸೇರ್ಬಿಟ್ಟು ನಾವು ಮಾಯಕೊಂಡ ಕ್ಷೇತ್ರನ ಒಂದು ಅಭಿವೃದ್ಧಿ ಕ್ಷೇತ್ರವನ್ನಾಗಿ ಭಾರತದಲ್ಲೇ ಇತಿಹಾಸದಲ್ಲೇ ಯಾರು ಮಾಡಿರಬಾರ್ದು ಅಷ್ಟು ಅಭಿವೃದ್ಧಿಗಳನ್ನ ನಾವು ನಮ್ಮ ಕ್ಷೇತ್ರದಲ್ಲಿ ಮಾಡೋಣ ಜೊತೆ ಸೇರಿ ಮಾಡೋಣ ಯಾಕಂದ್ರೆ ಒಂದು ಕೈಯಿಂದ ನಾವು ಚಿಟಿಕೆ ಹೊಡಿಬಹುದೇ ಹೊರತು ಚಪ್ಪಾಳೆ ಆಗಲ್ಲ ಚಪ್ಪಾಳೆ ಆಗ್ಬೇಕು ಆದಾಗ ಮಾತ್ರ ಅದ್ರ ಸೌಂಡ್ ಜೋರಾಗಿ ಕೇಳತ್ತೆ
ಆ ಚಪ್ಪಾಳೆ ನಾವುಗಳೆಲ್ಲ ಸೇರಿ ಹಾಕಬೇಕು. ನೀವೆಲ್ಲ ನನ್ನ ಜೊತೆ ಇದ್ದೀರಾ ಅನ್ನೋ ನಂಬಿಕೆ ನನಗಿದೆ. ಖಂಡಿತ 2023ರ ವಿಧಾನಸಭಾ ಚುನಾವಣೆಯಲ್ಲಿ ನೀವು ನನ್ನನ್ನು ಆರಿಸಿ ತಂದು ನನ್ನನ್ನು ಗೆಲ್ಲಿಸಿ ನಿಮ್ಮ ಮನೆ ಮಗಳ ಜೊತೆ ನೀವಿದ್ದು ನಿಮ್ಮ ಆಶೀರ್ವಾದ ಕೊಟ್ಟು ಒಂದು ಕ್ಷೇತ್ರನ ಅಭಿವೃದ್ಧಿಗೆ ನಾವೆಲ್ಲ ಸೇರಿ ಕೆಲಸ ಮಾಡ್ತೀವಿ ಅನ್ನೋ ಭರವಸೆ ನನಗಿದೆ. ನಾನು ಮಾಡಲೇಬೇಕು ಅನ್ನೋ ಪಣ ತೊಟ್ಟು ಬಂದಿದ್ದೀನಿ. ನಿಮ್ಮ ಮನೆ ಮಗಳಾಗಿ ನಿಮ್ಮ ಅಕ್ಕ ತಂಗಿಯಾಗಿ ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಕಷ್ಟಗಳಲ್ಲಿ ಏನೇ ಕಷ್ಟ ಬಂದ್ರು ನಾನು ಒಂದು ತಾಯಿಯಾಗಿ ನಿಮ್ಮನ್ನೆಲ್ಲ ನನ್ನ ಮಕ್ಕಳು ಅನ್ಕೊಂಡು ನನ್ನ ಜೊತೆ ಇರ್ತೀನಿ. ಒಂದು ತಾಯಿ ಜವಾಬ್ದಾರಿ ಆಗಿರುತ್ತೆ ಒಂದು ಸಂಸಾರನ ಕಾಪಾಡಿಕೊಳ್ಳಕ್ಕೆ, ಒಂದು ಮಗುನ ನೋಡ್ಕೊಳ್ಳಕ್ಕೆ, ಒಂದು ಫ್ಯಾಮಿಲಿನ ಇಂಪ್ರೂವ್ ಮಾಡೋದಕ್ಕೆ, ಮುಂದೆ ಹೋಗಿ ಆ ಫ್ಯಾಮಿಲಿ ಭವಿಷ್ಯನ ರೂಪಿಸೋದಕ್ಕೆ ಒಂದು ಹೆಣ್ಣು ಎಷ್ಟು ಮುಖ್ಯವಾಗ್ತಾಳೋ ಹಾಗೆ ಕೂಡ ನಮ್ಮ ಕ್ಷೇತ್ರ ಭವಿಷ್ಯ ಕ್ಷೇತ್ರದ ಭವಿಷ್ಯ ಮುಂಬರುವಂತಹ ಚುನಾವಣೆ ಮೇಲೆ ನಿರ್ಧಾರವಾಗುತ್ತೆ. ಯಾಕಂದ್ರೆ ಈಗಿಂದಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ, ಇವಾಗ ನನ್ನ ಕೈಲಿ ಯಾವುದೇ ರೀತಿ ಅಧಿಕಾರ ಇಲ್ಲ. ಒಂದು ಏನೇ ನಾವು ಮಾಡಬೇಕಂದ್ರು ಅದ್ರ ಹಿಂದೆ ಯಾವುದಾದ್ರೂ ಒಂದು ಸ್ಟ್ರಾಂಗ್ ಆಗಿರುವಂಥ ಬ್ಯಾಕ್ ಸಪೋರ್ಟ್ ಬೇಕು. ಆ ಸಪೋರ್ಟ್ ನನ್ನ ಜನಗಳು ನೀವಿದ್ದೀರಾ, ನೀವು ಖಂಡಿತ ನನ್ನ ಜೊತೆ ಇರ್ತೀರಾ. ನನ್ನನ್ನು ಆರಿಸಿ, ನನ್ನನ್ನು ಗೆಲ್ಲಿಸಿ, ನಿಮ್ಮ ಮನೆ ಮಗಳನ್ನು ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್ ಅವರೇ. ಇತ್ತೀಚೆಗೆ ನಮ್ಮ ಮುಂದೆ ಒಂದು ಸುದ್ದಿ ಹರಡ್ತಾ ಇದೆ. ಏನ್ ಸುದ್ದಿ ಅಂದ್ರೆ, ಡಾಕ್ಟರ್ ಸವಿತಾ ಬಾಯಿ ಮೇಡಮ್ ಅವರಿಗೆ ಒಂದು ಜೀವ ಬೆದರಿಕೆ ಕರೆಗಳನ್ನ ಬರ್ತಾ ಇದಾವೆ. ಸುಮಾರು ಒಂದು 5-6 ತಿಂಗಳಿಂದ ಸತತವಾಗಿ ಅಪರಿಚಿತ ವ್ಯಕ್ತಿಗಳಿಂದ ಕರೆಗಳು ಬರ್ತಾ ಇದಾವೆ ಅನ್ನಕ್ಕಂಥದ್ ಮಾಹಿತಿ ಸಿಕ್ಕಿದೆ. ಸೊ ಆ ವಿಚಾರವಾಗಿ ಇದು ನಿಜಾನಾ, ನಿಜವಾಗ್ಲು ನಿಜಾನಾ? ಹೌದು ಸರ್. ಏನು, ಯಾವ ತರ ಕರೆಗಳು ಬರ್ತಾ ಇದಾವೆ ನಿಮಗೆ? ಯಾರೋ ಕಾಲ್ ಮಾಡ್ತಾರೆ ಅನ್ನೋ ನಂಬರ್ ಇಂದ ದಿನ ದಿನ ಚೇಂಜ್ ಅವರೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ. ನನ್ನ ನಂಬರ್ ಕಾಲ್ ಮಾಡ್ತಾರೆ, ನಮ್ಮ ಮನೆಯವ್ರ ನಂಬರ್ ಕಾಲ್ ಮಾಡ್ತಾರೆ, ನನ್ನ ತಂದೆಯವ್ರ ನಂಬರಿಗೆ ಕಾಲ್ ಮಾಡ್ತಾರೆ. ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತಹ ಮೇನ್ ಯಾರು ನನಗೆ ಸಪೋರ್ಟರ್ ಇದ್ದಾರೆ, ಯಾರು ನನ್ನ ಜೊತೆ ಕೆಲಸ ಮಾಡ್ತಾರೆ, ಅವ್ರಿಗೆಲ್ರಿಗೂ ಜೀವ ಬೆದರಿಕೆ ಕರೆ ಹೋಗಿದೆ. ನಿಮಗೆ ಲಾರಿ ತಗೊಂಡ್ಬಿಟ್ಟು ಕಾರ್ ಹೋಗ್ಬೇಕಾದ್ರೆ ಗುದಿಸ್ಬಿಡ್ತೀವಿ ಅಂತಾರೆ. ಇಲ್ಲ, ನನ್ನ ಕ್ಯಾರೆಕ್ಟರ್ ವೈಸ್ ನನ್ನ ಹಸ್ಬೆಂಡ್ ಹತ್ರ ಏನೋ ಬೇರೆ ತರ ತಪ್ಪಾಗಿ ತಿಳಿಸೋದು, ಆಮೇಲೆ ಕಾನ್ಸ್ಟೆನ್ಸಿ ಅಲ್ಲಿ ನೀನು ಓಡಾಡಂಗಿಲ್ಲ, ಓಡಾಡಿದ್ರೆ ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತ ಹೇಳೋದು. ಆಮೇಲೆ ಯಾರಾದ್ರೂ ನನ್ನ ಸಪೋರ್ಟರ್ ಇದ್ರೆ ಅವ್ರಿಗೆ ಯಾರು ಸಪೋರ್ಟರ್ ಇರ್ತಾರೆ ಬೇರೆಯವರು ಅವರಿಗೆಲ್ಲ ರಾಂಗ್ ಮೆಸೇಜ್ ಕೊಡೋದು, ಆತರ ತುಂಬಾ ಅನ್ನೋನ್ ನಂಬರ್ಸ್ ಇಂದ ದಿನ ಜಾಸ್ತಿ ಕರೆಗಳು ಬರ್ತಾ ಇದೆ. ಅದಕ್ಕೆಲ್ಲ ನಾನು ಥಿಂಕೆ ಮಾಡ್ತಾ ಇಲ್ಲ. ಅವ್ರ ಉದ್ದೇಶ ಏನಾಗಿದೆ ಆಕ್ಚುಲಿ? ಮುಖ್ಯವಾಗಿ ನೀವು ಇಲ್ಲಿ ರಾಜಕೀಯಕ್ಕೆ ಬರಲೇಬಾರ್ದು ಏನಕ್ಕಾದ್ರೆ ಉದ್ದೇಶ ಹೊರದಿದ್ಯಾ? ಮೇಬಿ. ಇವಾಗ ಜಾಸ್ತಿ ಓಡಾಡ್ತಾ ಇರೋದು ಕಾನ್ಸ್ಟೆನ್ಸಿಯಲ್ಲಿ, ಜನ ರೆಸ್ಪಾನ್ಸ್ ಮಾಡ್ತಾ ಇರೋದು, ಬಯಸ್ತಾ ಇರೋದು, ಯಾಕಂದ್ರೆ ನಾವು ಜನಗಳಿಗೋಸ್ಕರ ಅಭಿವೃದ್ಧಿಗೋಸ್ಕರ ಬಂದಿರೋದು, ಕೆಲಸ ಮಾಡೋದಿಕ್ಕೆ ಬಂದಿರೋದು. ಸೊ ಜನಗಳು ಇಷ್ಟಪಟ್ಟು ನಮ್ಮನ್ನ ಕರ್ದಿರೋದು, ಸೊ ಜನಗಳಿಗೋಸ್ಕರ ದುಡಿಯಕ್ ಬಂದಿದೀವಿ. ಆಬ್ವಿಯಸ್ಲಿ ಬೇರೆ ರೀತಿಯ ಜನಗಳು ಬೇರೆ ಥಾಟ್ಸ್ ಇಂದ ಇವಳು ಬರಬಾರ್ದು ಮಾಡಬಾರ್ದು, ಸ್ಟ್ರಾಂಗ್ ಆಗಿ ಬೆಳೀತಿದ್ದಾಳೆ ಇವಳಿಗೆ, ಇಲ್ಲೇ ಕಟ್ ಮಾಡಿ ಇವಳ ಫ್ಯೂಚರ್ ಇಲ್ಲೇ ಹಾಳು ಮಾಡ್ಬೇಕು, ಆತರ ಥಾಟ್ಸ್ ಇರೋರು ತುಂಬಾ ಜನ ಇರ್ತಾರೆ. ಯಾರಾದ್ರೂ ಎಲ್ಲ ವ್ಯವಸ್ಥೆಯಲ್ಲೂ ಹಾಗೆ ಅಲ್ವಾ ಸರ್? ಯಾರಾದ್ರೂ ಬೆಳೀತಿದ್ದಾರೆ, ಯಾರಾದ್ರೂ ಹೋಗ್ತಿದ್ದಾರೆ, ಅವ್ರು ಜಾಸ್ತಿ ಪಬ್ಲಿಸಿಟಿ ಆಗ್ತಿದ್ದಾರೆ ಅಂದ್ರೆ ಅವ್ರನ್ನ ಕಟ್ ಮಾಡಕ್ಕೆ ತುಳಿಯಕ್ಕೆ ನೋಡ್ತಾರೆ ತುಂಬಾ ಜನ. ಸೊ ವಾಟ್ ಯು ಹ್ಯಾವ್ ಡಿಸೈಡೆಡ್ ಮ್ಯಾಮ್, ಈಗ ನಿರ್ಧಾರ ಏನ್ ತಗೊಂಡಿದೀರ? ಇದೆಲ್ಲ ಇಷ್ಟೆಲ್ಲ ಬೆದರಿಕೆಗಳು ಬರ್ತಾ ಇದೆಯಲ್ಲ ತಮಗೆ, ನೀವೇನ್ ಹೆದರ್ ಬಿಟ್ಟಿದ್ದೀರಾ? ಏನ್ ಉತ್ತರ ಏನ್ ಕೊಡ್ತೀರಾ ಇವರಿಗೆ? ನಾವು ಹೆದರಿಕೆ ಅಲ್ಲ ಸರ್, ಹೆದರಿಕೆ ಇದ್ರು ಪೊಲೀಸ್ ಕಂಪ್ಲೇಂಟ್ ಮಾಡ್ತಿದ್ದೆ. 5-6 ತಿಂಗಳಿಂದ ನಾನೊಬ್ಳೆ ಅದನ್ನ ಮ್ಯಾನೇಜ್ ಮಾಡಿ ಹ್ಯಾಕ್ ಇದ್ ಮಾಡ್ತಾ ಇದ್ದೆ. ಹಾಗಿಲ್ಲ, ನಾನು ಹೆದರಿಕೆ ಈ ಗೊಡ್ಡು ಕರೆಗಳಿಗೆ ಯಾರೋ ಏನೋ ಹೇಳಿದ್ರು ಅಂತ ಹೆದರ ಹುಡುಗಿ ಅಲ್ಲ. ನಾನು ದೃಢವಾಗಿ ಡಿಸೈಡ್ ಮಾಡೇ ಬಂದಿರೋದು, ನಾನು ಜನಗಳ ಪರ ಇರಬೇಕು, ಜನಗಳಿಗೋಸ್ಕರ ನನ್ನ ಜೀವನನೇ ಮುಡುಪಾಗಿರ್ಬೇಕು, ಪಾರ್ಟಿ ಪರ ಇರಬೇಕು, ಪಾರ್ಟಿಗೋಸ್ಕರ ಜೀವನ ಮುಡಿಪಾಗಿಡ್ಬೇಕು. ವರಿಷ್ಠರು ಇದ್ದಾರೆ, ನನ್ನ ಗಾಡ್ ಫಾದರ್ಸ್ ಇದ್ದಾರೆ, ಆಮೇಲೆ ಕ್ಷೇತ್ರದ ಜನತೆ ಇದೆ, ಅವರಿಗೆಲ್ಲ ಗೊತ್ತು ನಮ್ಮ ಮನೆ ಮಗಳು ಏನ್ ಕೆಲಸ ಮಾಡ್ತಿದ್ದಾಳೆ, ಏನ್ ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ ಅವ್ರಿಗೆಲ್ರಿಗೂ. ಸೊ ಅದಕ್ಕೆ ನನಗ್ ಭಯ ಇಲ್ಲ, ನಾನ್ ಬೆಳಿತಿದ್ದೀನಿ ಅಂತೇಳಿ ತಾನೇ ಅವ್ರು ಹಾಗೆ ಮಾಡ್ತಿದ್ದಾರೆ. ನಾನ್ ಬೆಳಿದೇ ಇದ್ರೆ ಅವ್ರು ತಲೆ ಕೆಡಿಸ್ಕೊಂತ ಇದ್ರು ಅಲ್ವಾ? ಜನಗಳು ಸ್ಪಂದಿಸ್ತಿದ್ದಾರೆ, ಚೆನ್ನಾಗ್ ಹೋಗ್ತಿದ್ದಾಳೆ ಅಂತೇಳಿ ಅವ್ರಿಗೆ ಒಂದು ಭಯ ಹುಟ್ಟಿದೆ ಅವ್ರಿಗೇನೆ. ಅವ್ರು ನನ್ನನ್ನ ಭಯ ಪಡಿಸೋ ಮುಂಚೆ ಅವ್ರಿಗೆ ಅದು ಗೊತ್ತಾಗ್ತಾ ಇಲ್ಲ, ಅವರೇ ಭಯ ಪಡ್ತಿದ್ದಾರೆ. ಫಸ್ಟ್ ನನ್ನ ಫೋಟೋ ಎಡಿಟ್ ಮಾಡ್ಬಿಟ್ಟು ಬೇರೆ ಬಾಡಿಗಳಿಗೆ ಅಂಟಿಸಿ ತೋರಿಸೋದು ಕ್ಷೇತ್ರದ ಹುಡುಗರಿಗೆ, ಗೊತ್ತಿಲ್ಲದೇನೆ ಯಾರ್ದ್ಯಾರ್ದೋ ಫೋಟೋಸ್ನ ಇದು ಅವ್ರದೇ ಫೋಟೋ ಅನ್ನಂಗೆ ಕ್ರಿಯೇಟ್ ಮಾಡಿ ಮಾಡೋದು,
ಆಮೇಲೆ ನಾನು ಮೂವಿ ಫೀಲ್ಡ್ ಅಲ್ಲಿ ಇರೋದ್ರಿಂದ ಮೂವಿ ಫೀಲ್ಡ್ ನಿಮಗೆ ಗೊತ್ತೇ ಇದೆ, ಮೂವಿ ಫೀಲ್ಡ್ ಅಲ್ಲಿ ಪಾತ್ರಕ್ಕೆ ತಕ್ಕಂತೆ ನೀವು ಬಟ್ಟೆನ ಹಾಕ್ಬೇಕು, ಪಾತ್ರಕ್ಕೆ ತಕ್ಕಂತೆ ನಿಮ್ಮ ಕ್ಯಾರೆಕ್ಟರ್ ಇರತ್ತೆ. ಅದು ನನ್ನ ವೃತ್ತಿ, ಅದು ನನ್ನ ತಾಯಿ. ಅದು ಚಪ್ಪಲಿ ಹೊಲಿತಾರೆ ಕೆಲಸ ಮಾಡ್ತಾರೆ ಅಂದ್ರೆ ಅದು ಅವರ ವೃತ್ತಿ ಧರ್ಮ, ಅದು ಅದೇ ಅವ್ರಿಗೆ ದೇವ್ರು. ಅದ್ ನನ್ ದೇವ್ರು, ನನಗ ಅನ್ನ ಕೊಟ್ಟಂತ ದೇವ್ರು. ನಾನು ಆ ವೃತ್ತಿಯಲ್ಲಿ ಕೆಲಸ ಮಾಡಿದೀನಿ. ಆನ್ಲೈನ್ ಅಲ್ಲಿ ಈಸಿಯಾಗಿ ಇವಾಗ ಗೂಗಲ್ ಸರ್ಚ್ ಮಾಡಿದ್ರೆ ಹೆಸರಾಗ್ಬಿಟ್ಟು ಈಸಿಯಾಗಿ ಫೋಟೋ ಸಿಗುತ್ತೆ. ಅದೆಲ್ಲ ಎಡಿಟಿಂಗ್ ಮಾಡಿ ಕಿಡಿಗೇಳಿಗಳಿಗೆ ಈಸಿ ಆಗ್ಬಿಟ್ಟಿದೆ. ಸೊ ಅದೆಲ್ಲ ನಾನು ತಲೆ ಕೆಡಿಸ್ಕೊಳಲ್ಲ ಸರ್. ಸೊ ಏನೇ ಸುದ್ದಿ ಹರಡ್ತಾ ಇದ್ರು ಅದು ತಪ್ಪು ಎನ್ನಕಂತದ್ದು ನಿಮ್ದು ವಾದ? ಯಸ್, ತಪ್ಪೆ. ಯಾಕಂದ್ರೆ ಅವ್ರಿಗೆ ಹೆಣ್ಮಕ್ಳು ಇರಲ್ಲ ಸರ್. ಅವ್ರೇನು ಅದ್ಭುತ ಪುರುಷನ ಹಂಗೆ ಉದ್ಭವ ಆಗ್ಬಿಟ್ಟಾರೆ ಅವ್ರೆ. ಅವ್ರ ತಾಯಿ ಹೆಣ್ಮಕ್ಳು, ಅವರಿಗೆ ತಂಗಿ ಇರ್ತಾರೆ, ಅವರಿಗೆ ಸಾಕ್ದಂತ ಸಲಹದಂತ ಹೆಣ್ಮಕ್ಳು ಇರ್ತಾರೆ. ಆ ಹೆಣ್ಮಕ್ಳ ಬಗ್ಗೆ ಅವ್ರು ಯೋಚನೆ ಮಾಡ್ಬೇಕು ತಾನೆ. ಬೇರೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದಾದ್ರೆ ನಾನು ಅವ್ರಿಗೆ ತಂಗಿ ತರನೋ ಅವ್ರಿಗೆ ಅಕ್ಕನ್ ತರನೋ ಯೋಚನೆ ಮಾಡ್ಬೇಕಲ್ವಾ? ಇಂತ ಕಿಡಿಗೇಡಿಗಳು ಅವ್ರಿಗೆ ಮಾಡಕ್ ಬೇರೆ ಕೆಲಸ ಇರಲ್ಲ, ಇದನ್ನೆಲ್ಲ ಮಾಡ್ತಾ ಕುತ್ಕೊಂತಾರೆ. ಇದ್ರ ಬಗ್ಗೆ ನನ್ನ ತಲೆನೇ ಕೆಡ್ಸ್ಕೊಳಲ್ಲ. ನನ್ ಕೆಲಸ ಏನು ಅದು ಇಂಪಾರ್ಟೆಂಟ್ ಸರ್. ಇಂತಾವೆಲ್ಲ ತುಂಬಾ ಬರ್ತಿರ್ತವೆ, ಇದಕ್ಕೆಲ್ಲ ನಾನು ಯೋಚನೆ ಮಾಡಲ್ಲ. ಹಾಗಾದ್ರೆ ಏನೇ ಬೆದರಿಕೆ ಕರೆಗಳಿಗೆ ತಾವು ಸ್ಪಂದಿಸ್ತಾ ಇಲ್ಲ, ಈಗ ತಲೆ ಕೆಡ್ಸ್ಕೊತಾ ಇಲ್ಲ, ಯಾರೇ ಏನೇ ಮಾಡ್ಲಿ ನನ್ನ ದಾರಿ ನನಗೆ, ಅವ್ರ ದಾರಿ ಅವ್ರಿಗೆ ಅಂತ ತಾವು ಮುಂದ್ಸಾಕ್ತಾನೆ ಇದೆ. ಹೌದಾ? ಓಕೆ. ತಾವೆಲ್ಲ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಈ ದಿನದ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ರು ದಾವಣಗೆರೆ ಜಿಲ್ಲೆ ದಾವಣಗೆರೆ ನಗರ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಮುಂಬರ್ತಕ್ಕಂತಹ 2023 ವಿಧಾನಸಭಾ ಚುನಾವಣೆಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಒಬ್ರು ಪ್ರಬಲ ಮಹಿಳೆ ಆಕಾಂಕ್ಷಿ ಅಭ್ಯರ್ಥಿಯಾಗಿರ್ತಕ್ಕಂತಹ ಡಾಕ್ಟರ್ ಸವಿತಾಬಾಯಿ ಮಲ್ಲೇಶ್ ನಾಯಕ್ ಅವರು ನಮ್ಮ ಜೊತೆ ಇಷ್ಟು ಚೆನ್ನಾಗಿ, ಇಷ್ಟು ಒಳ್ಳೆಯದಾಗಿ, ಇಷ್ಟು ಒಂದು ಸರಳವಾಗಿ ಎಲ್ಲಾ ಮಾಹಿತಿಗಳಿಗೆ ನಮ್ಮ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲ ಮಾಹಿತಿಗಳು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ತಮ್ಮ ಮುಂದೆ ಅವರು ಏನು ಉದ್ದೇಶ ಇಟ್ಕೊಂಡು ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ರು, ಬಣ್ಣದ ಲೋಕ ತ್ಯಜಿಸಿ ಅವರು ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ಜನ ಸೇವೆಯ ಒಂದು ಮನೋಭಾವನೆಯಿಂದ. ಅವರಿಗೋಸ್ಕರ ಅವರ ಒಂದು ಮನೆ ಮಗಳಾಗಿ ನಾನು ಆ ಒಂದು ಕ್ಷೇತ್ರಕ್ಕೆ ಯಾಕೆ ಹೋಗ್ತಾ ಇದ್ದೀನಿ ಅಂದ್ರೆ, ಆ ಒಂದು ಕ್ಷೇತ್ರವನ್ನ ಒಂದು ಅಭಿವೃದ್ಧಿಯ ಪರ ಸಾಗಲ್ಲಿ ದಾಟಿಸಲಿ ನನ್ನ ಒಂದು ಶ್ರಮ ಇರಲಿ, ಆ ಒಂದು ಕ್ಷೇತ್ರದ ಬಳಪಾಯಿ ಜನಗಳಿಗೆ ನನ್ನ ಕಡೆಯಿಂದ ಒಂದು ಸೇವೆ ಆಗಲಿ, ಒಂದು ಅಧಿಕಾರದ ಹಿಡಿತ ನನ್ನ ಕೈಯಲ್ಲಿದ್ರೆ ಇದನ್ನು ನಾನು ಈಗಲೇ ಮಾಡ್ತಾ ಇದ್ದೀನಿ ಹೆಚ್ಚುವರಿ ಕೆಲಸಗಳು. ಆದರೆ ಅಧಿಕಾರ ಸ್ವಲ್ಪ ಪವರ್ ನನ್ನ ಕೈಯಲ್ಲಿದ್ದರೆ ಇನ್ನೂ ಹೆಚ್ಚುವರಿಯಾಗಿ ಬೆಳವಣಿಗೆ ಅವರ ಒಂದು ಸ್ಪಂದನೆಗೆ ನಾನು ಕಾರಣ ಪಾತ್ರರಾಗುವೆ ಎನ್ನಕ್ಕಂಥದ್ದು ಭಾವನೆ ಅವರಲ್ಲಿದೆ. ಇಷ್ಟೆಲ್ಲ ಆದ್ರೂ ಬೆದರಿಕೆಗಳು, ಬೆದರಿಕೆ ಕರೆಗಳು, ಜೀವ ಬೆದರಿಕೆ, ವಿರೋಧ ಪಕ್ಷ ಅಂತ ಹೇಳೋದಿಲ್ಲ ನಾನು, ಯಾರು ವಿರೋಧಿಗಳು ಅಂತ ಹೇಳಬಹುದು ಅಷ್ಟೆ. ಈ ಒಂದು ಕ್ಷೇತ್ರದಲ್ಲಿ ವಿರೋಧಿಗಳಂತೂ ಸಹಜ ಆಯಿತು. ಆದರೆ ಒಬ್ರು ಮಹಿಳೆಯರಿಗೆ ಈ ಥರ ಒಂದು ಬೆದರಿಕೆಗಳು, ಜೀವ ಬೆದರಿಕೆಗಳು, ಕರೆಗಳು ಸರಿನಾ? ನಿಜವಾಗ್ಲೂ ಸರಿನಾ? ಅದು ಅವರ ಒಂದು ಹೇಳೋ ಪ್ರಕಾರ ಎಲ್ಲ ಮಾಹಿತಿ ಏನವರು ಕೊಡ್ತಾ ಇದ್ದಾರೆ ಕ್ಷೇತ್ರದ ಜನತೆಗೆ ನನ್ನ ಬಗ್ಗೆ, ಅದು ಸರಾಸ ತಪ್ಪು ಮಾಹಿತಿಯನ್ನು ಹರಡಿಸ್ತಾ ಇದ್ದಾರೆ ನನ್ನ ಬಗ್ಗೆ ಎನ್ನಕ್ಕಂಥದ್ದು ಅವ್ರದ್ದೊಂದು ವಾದ ಇದೆ. ಅದು ಮುಂದಿನ ದಿನಗಳಲ್ಲಿ ಇವರ ಒಂದು ಸೇವೆಯನ್ನ ಪಕ್ಷ, ಪಕ್ಷದ ಮುಖಂಡರು ಪರಿಗಣಿಸಿ ಗಮನಿಸಿ ಇವರಿಗೆ ಟಿಕೆಟ್ ಕೊಡ್ತಾರೋ ಇಲ್ವೋ ಪ್ರಶ್ನೆ ಚಿಹ್ನೆ ಕಾದು ನೋಡ್ಬೇಕಾಗಿದೆ. ಟಿಕೆಟ್ ಸಿಕ್ಕಿದ ನಂತರ ಆ ಒಂದು ಕ್ಷೇತ್ರದ ಜನತೆ ಇವರಿಗೆ ಆಶೀರ್ವಾದ ಮಾಡುತ್ತೋ ಇಲ್ವೋ, ಇವರ ಒಂದು ಸಹಕಾರ ಅಂತೂ ಅವ್ರು ಕೇಳ್ಕೊಂಡಿದ್ದಾರೆ ಅವ್ರು ನಮ್ಮ ಒಂದು ಮಾಧ್ಯಮದ ಮುಖಾಂತರ. ಅವರ ಪ್ರಣಾಳಿಕೆಗಳನ್ನು ಅವ್ರು ಮುಂದಿಟ್ಟಿದ್ದಾರೆ, ಅವರ ಒಂದು ಯೋಜನೆಗಳನ್ನು ಅವ್ರು ಮುಂದಿಟ್ಟಿದ್ದಾರೆ. ನಿರ್ಗತಿಕರಿಗೆ, ನಿರಾಶ್ರಿತರಿಗೆ, ಬಡರಿಗೆ, ಬಾಲ ಕಾರ್ಮಿಕರಿಗೆ, ಅನಾಥರಿಗೆ, ಅಂಗವಿಕಲರಿಗೆ, ವಿಧವೆಯರಿಗೆ ಇವ್ರು ಶ್ರಮ ಪಡ್ತೀನಿ ಅನ್ನಕ್ಕಂಥದ್ದು ಮಾತನ್ನು ಕೊಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇದು ಬರೀ ಆಶ್ವಾಸನೆನಾ ಇಲ್ಲ ಭರವಸೆನಾ, ಕಾತು ನೋಡಬೇಕಾಗಿದೆ. ಇಲ್ಲಿಗೆ ನನ್ನ ಒಂದು ಈ ಚರ್ಚೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದನ್ನು ತೀರ್ಮಾನ ಮಾಡೋರು ಪಕ್ಷದ ಮುಖಂಡರು ಹಾಗೂ ತಾವುಗಳು ಕ್ಷೇತ್ರದ ಜನಸಾಮಾನ್ಯರು. ಇದು ಹೇಳುತ್ತಾ ನನ್ನ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆನಪಿರಲಿ ವೀಕ್ಷಕರೇ, ಪರಿಗಣನೆ ನಮ್ದಿರುತ್ತೆ ಆದರೆ ನಿರ್ಧಾರ ತಮ್ಮದಿರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.